ಯಾರು ಅರಿಯದ ವೀರ ಇದು ಕುವೆಂಪು ಅವರ ಅಷ್ಟೇನೂ ಮಹತ್ವದಲ್ಲದ ಕತೆ. ಜಿ ಎಚ್ ನಾಯಕ್ ಅವರು ಅದರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಬರೀತಾರೆ, ಅದನ್ನು ಓದ್ಬಿಡ್ತೀನಿ. ಕೆ ವಿ ಪುಟ್ಟಪ್ಪನವರು ಕಾವ್ಯ ನಾಟಕ ಕಾದಂಬರಿ ಪ್ರಕಾರಗಳಷ್ಟು ಗಂಭೀರವಾಗಿ ಸಣ್ಣ ಕಥೆಯ ಪ್ರಕಾರವನ್ನು ತಮ್ಮ ಸೃಜನಶೀಲ ಚೈತನ್ಯದ ಅಭಿವ್ಯಕ್ತಿಗೆ ಮಾಧ್ಯಮವನ್ನಾಗಿ ಮಾಡಿಕೊಂಡವರಲ್ಲ. ಆದರ್ಶ, ಅದರ ಅಣಕ, ಹಾಸ್ಯ, ದುರಂತ, ಬೇಸ್ತು ಬೀಳುವ, ಪರಸ್ಪರ ಬೇಸ್ತು ಬೀಳಿಸುವ, ದೆವ್ವದ ಭ್ರಾಂತಿಯನ್ನುಂಟು ಮಾಡುವ, ಮನುಷ್ಯ ಮನುಷ್ಯರೆಂದು ಭ್ರಾಂತಿ ಹುಟ್ಟಿಸುವ ದೆವ್ವಗಳ, ಹಾಗಂತ ಓದ್ಕೋಬೇಕು ಅಂತ ಕಾಣುತ್ತೆ, ಅಥವಾ ದೆವ್ವದ ಭ್ರಾಂತಿಯನ್ನುಂಟು ಮಾಡುವ ಮನುಷ್ಯ ಮನುಷ್ಯರೆಂದು ಭ್ರಾಂತಿ ಹುಟ್ಟಿಸುವ ದೆವ್ವ ಅಂತಲೂ ಓದ್ಬೋದು. ಪುರಾಣದ ವ್ಯಕ್ತಿಗಳನ್ನು ಭಾರತ ದೇಶದಲ್ಲಿ ಅಲಸುವ ಹೆಂಡತಿ ಗಂಡು ವೇಷದಲ್ಲಿ ಬಂದು 6 ತಿಂಗಳುಗಳ ಕಾಲ ಗಂಡನ ಗೆಳೆತನ ಬೆಳೆಸಿಯೂ ಪತ್ತೆಯಾಗದಂತೆ ಇರುವ, ಹೀಗೆ ಬೇರೆ ಬೇರೆ ಬಗೆಯ ವಸ್ತು ವಿವರಗಳಿಂದ ಕೂಡಿರುವ ಬೇರೆ ಬೇರೆ ಕಥೆಗಳು ವಿಮರ್ಶೆ ಮಾಡ್ತಾ ಇದ್ದಾರೆ. ಅಲ್ಲಿ ಕಥೆಗಳನ್ನು ನಿರುದ್ದೇಶವೆಂಬಂತೆ ಕುವೆಂಪು ಬರೆದಿದ್ದಾರೆ. ಅಷ್ಟೇನು ಮಹತ್ವದ ಉದ್ದೇಶ ಅವಕ್ಕಿಲ್ಲ ಅಂತಾರೆ. ಹೀಗಾಗಿ ಅವರ ಕಥೆಗಳ ಒಟ್ಟು ಸಂದರ್ಭದಲ್ಲಿ ಒಂದು ಗಟ್ಟಿಯಾದ ಜೀವನ ದೃಷ್ಟಿ ಧ್ವನಿ ಪಡೆಯುವುದಿಲ್ಲ. ಇದು ಕರೆಕ್ಟ್, ಸರಿಯಾದ ವಿಮರ್ಶೆ. ಕೆಲವರು ಕಾದಂಬರಿಗಳನ್ನಾಗಲಿ ಮಹಾಕಾವ್ಯನಾಗಲಿ ಒಂದು ಬಿಡಿ ಕವಿತೆಯನ್ನಾಗಲಿ ಓದಿದಾಗ ಉಂಟಾಗುವ ಅನುಭೂತಿ ಇಲ್ಲ, ಆಗೋದಿಲ್ಲ. ಅದಕ್ಕೆ ಇದೆ ಅಷ್ಟೇನು ಮಹತ್ವದ್ದಲ್ಲದ ಕತೆ ಅಂತಲೇ ಹೇಳಿಬಿಟ್ಟೆ ನಾನು. ಇವರಿಗೆ ವಿಮರ್ಶೆ ಓದೋದಕ್ಕೂ ಮುಂಚೆನೇ ಹೇಳಿಬಿಟ್ಟೆ. ಬಿಡಿಬಿಡಿಯಾಗಿಯೇ ನೋಡಿದಾಗ ಬಹುಪಾಲು ಕಥೆಗಳಲ್ಲಿ ಪ್ರಕಟವಾಗುವ ಸಂಗತಿಗಳ ವಸ್ತುನಿಷ್ಠ ನಿರೂಪಣಾ ರೀತಿ ಮತ್ತು ಅವರ ಕಾವ್ಯ ನಾಟಕಗಳಲ್ಲಿ ಅಪರೂಪವಾದ ರೀತಿಯ ಭಾಷೆಯ ಸಹಜ ಲಯಗತಿ, ಒಟ್ಟಿನಲ್ಲಿ ಫಲಿಸುವ ಕಲೆಗಾರಿಕೆ, ಇವು ನವೋದಯ ಕಾಲದ ಕಥೆಗಳ ಸಂದರ್ಭದಲ್ಲಿ ನೋಡಿದಾಗ ಮಹತ್ವದ್ದಾಗಿ ಕಾಣಿಸುತ್ತವೆ. 2 ಕಥಾಸಂಕಲನಗಳನ್ನು ಪ್ರಕಟಿಸಿರುವ ಕುವೆಂಪು ಕಳೆದ 34 ವರ್ಷಗಳಿಂದ, ಇವು 20 ವರ್ಷದ ಹಿಂದೆ ಬರೀತಿರೋದಿದು, ಈ ಪುಸ್ತಕ ಬಂದಿದ್ದು, ಕಥೆಗಳನ್ನು ಬರೆದಂತಿಲ್ಲ. ಯಾಕೆಂದರೆ ಅವರು ಬೇರೆ ಬೇರೆ ಪ್ರಕಾರಕ್ಕೆ ಹೋಗ್ಬಿಟ್ರಲ್ಲ. ಕುವೆಂಪು ಅವರಂತೆಯೇ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಲ್ಲಿ ಪ್ರಖ್ಯಾತರಾಗಿರುವ ನವೋದಯ ತಲೆಮಾರಿನ ದರ ಬೇಂದ್ರೆ, ಶಿವರಾಮ್ ಕಾರಂತ, ಪುತಿ ನರಸಿಂಹಾಚಾರ್ ಮುಂತಾದ ಸಾಹಿತಿಗಳೂ ಸಣ್ಣ ಕಥೆಗಳನ್ನು ಬರೆದಿರುವರಾದರೂ ಆ ಪ್ರಕಾರ ಅವರಿಗೆಲ್ಲ ಏಕೆ ಕೊನೆಯವರೆಗೆ ಒಗ್ಗಿ ಬರಲಿಲ್ಲ ಎನ್ನುವುದು ಕುತೂಹಲದ ಸಂಗತಿಯಾಗಿಯೇ ಉಳಿಯುವಂತಾಗಿದೆ ಅಂತಾರೆ. ನನಗೆ ವೈಯಕ್ತಿಕವಾಗಿ ನನಗನ್ಸೋದು ಹಂಚಿ ಹೋಗ್ಬಿಡುತ್ತೆ ಪ್ರತಿಭೆ. ಮಾಸ್ತಿಯವ್ರ ಥರ ಅಲ್ಲ ನೋಡಿ, ಅವರು ಬೇರೆ ಬೇರೆ ಪ್ರಕಾರ ಮಾಡಿದ್ರು, ಆದರೆ ಇದೇ ಅವರ ಬಹಳ ವಿಶಿಷ್ಟವಾದ ಪ್ರಕಾರ ಸಣ್ಣ ಕಥೆ. ಆದರೆ ಇವರಿಗೆ ಇದಕ್ಕಿಂತ ಮೀರಿದ್ದು ಬೇರೆ ಇತ್ತು ಅಂತನ್ನುವುದು ಸಾಮಾನ್ಯವಾಗಿ ಯಾರು ಬೇಕಾದರೂ ಗೊತ್ತಾಗಬಹುದಾದಂತಹ ವಿಮರ್ಶೆ. ಇನ್ನೀ ಕಥೆಯ ಬಗ್ಗೆ, ಯಾರು ಅರಿಯದ ವೀರ ಸಾಮಾನ್ಯನಲ್ಲಿಯೂ ಪ್ರಕಟವಾಗಬಹುದಾದ ಅಸಾಮಾನ್ಯ ಕೃತಜ್ಞತಾ ಭಾವ ಮತ್ತು ತ್ಯಾಗವನ್ನು ಚಿತ್ರಿಸುವ ಕಥೆಯಾಗಿದೆ ಅಂತ ಇದು ಸ್ವಲ್ಪ ಜಾಸ್ತಿ ಇದೆ ವಿಮರ್ಶೆ. ಭಾವಾತಿರೇಕಕ್ಕೆ ಒಳಗಾಗದೆ ಕಥೆಗಾರನು ನಿರುದ್ವಿಗ್ನವಾಗಿ ಕಥೆಯನ್ನು ನಿರೂಪಿಸುತ್ತಲೇ ಕಥೆಯ ಆಶಯವನ್ನು ಉತ್ಕಟವಾಗಿ ಮುಟ್ಟಿಸುವಲ್ಲಿ ಕಥೆಯ ಯಶಸ್ಸಿದೆ. ಯಾರು ಅರಿಯದ ವೀರದಲ್ಲಿ ಕುವೆಂಪು ಕಥೆಗಾರಿಕೆಯ ಕೊನೆಯ ಹಂತವನ್ನು ಮುಟ್ಟಿದರು ಎಂಬ ಕೇಡಿ ಕುತ್ಕೋಟಿಯವರ ಅಭಿಪ್ರಾಯ ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನದಲ್ಲಿ ಕುವೆಂಪು ಅವರ ಕಥೆಗಳ ಮಟ್ಟಿಗೆ ಅನ್ವಯಿಸುವಂಥ ಮಾತಾಗಿದ್ದರೆ ಒಪ್ಪುವಂತಿದೆ ಅಷ್ಟೇ. ಅದರ ಬಗ್ಗೆ ಇನ್ನು ಹೆಚ್ಚು ಹೇಳೋಕ್ಕಾಗೋಲ್ಲ ಅಂತ ಹೇಳ್ತಾರೆ. ವಾಸ್ತವವಾಗಿ ಕುವೆಂಪು ಅವರು ಬೇರೆ ಬೇರೆ ಪ್ರಕಾರಗಳಿಗೆ ಎಷ್ಟು ಮೆಚ್ಚುಗೆ ಪಡೆದ್ರು, ವಿಮರ್ಶೆ ಪಡೆದ್ರು, ಅವರ ಕಥೆಗಳಿಗೆ ಅಷ್ಟು ವಿಮರ್ಶೆ ಪಡೀಲಿಲ್ಲ. ನೋಡಿ, ಈ ಕಥೆನಲ್ಲಿ ಬರುವ ಇಂಥದೇ ಸನ್ನಿವೇಶದ ನಿರೂಪಣೆ ಅವರ ಕಾದಂಬರಿಗಳಲ್ಲಿ ಬಂದಾಗ ಹೇಗಾಗುತ್ತೆ ಅಂತ ಅನ್ನೋದಕ್ಕೆ ನಾವು ಮಧ್ಯದಲ್ಲಿ ಬೇಕಾದರೆ ಬೇರೆ ಉದಾಹರಣೆಗಳನ್ನು ಕೊಡಬಹುದು ಅಂತ ಕಾಣಿಸುತ್ತೆ. ಕತೆ ಭಾಳ ಚಿಕ್ಕದು ಮತ್ತು ಅಂತೇನೂ ಮಹತ್ವದಲ್ಲ. ಏನು ಹೇಳ್ಬಿಡೋಣ, ಪ್ರವಾಹ ಅಂತ ನಾವು ಹೇಳ್ತೀವಿ. ಈಗ 2018 ಪ್ರವಾಹ ಜಾಸ್ತಿ ಆಯಿತು, ಕಳೆದ 20 ವರ್ಷದಿಂದ ನಾಗೇಶಕಡೆ ಪ್ರಜಾವಾಣಿ ಬರೆದ್ರು ಯಾಕೆ ಇಷ್ಟೊಂದು ಮಳೆ ಅಂತ ಬರೆದ್ರು. ಕಾರ್ಬನ್ ಡೈಆಕ್ಸೈಡ್ ಅಂದರೆ ಇಂಗಾಲದ ಡೈಆಕ್ಸೈಡ್ ವಾತಾವರಣವನ್ನು ಸೇರ್ತಾ ಇದೆ, ಮರಗಳು ಅದನ್ನು ಹೀರ್ತಾ ಇದ್ವು, ನಾವು ಹೊರಬಿಟ್ಟೆ ಇಂಗಾಲದ ಡೈಆಕ್ಸೈಡನ್ನು, ನಾವು ಅಂದರೆ ನಾವು ಮನುಷ್ಯರು ಪ್ರಾಣಿಗಳು ಜೀವಿಗಳು ಅಂತ. ಆದರೆ ಮರಗಳನ್ನು ಕಡಿಯೋದ್ರಿಂದ ಅಂತ ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಮೊದಲು ತೋರಿಸು, ಆಮೇಲೆ ಇನ್ನೇನೋ ದೊಡ್ಡ ವಿಷಯ ಬೆಳೀತು. ಈಗ ತುಂಬ ಜಾಸ್ತಿ ಪ್ರವಾಹ ಮತ್ತು ಸಮುದ್ರದಲ್ಲಿ ಏಳುವ ಚಂಡಮಾರುತ, ಅದರ ದೆಸೆಯಿಂದ ಮಳೆ ಮತ್ತು ಸಹಜವಾಗಿಯೇ ಬರುವ ಮಳೆ, ಇದೆಲ್ಲ ನಾವು ಏನೋ ಒಂದು ಮಳೆಗಳಿಗೆ ಹೆಸರಿಟ್ಕೊಂಡು ಸಡಗರಿಸಿ ಸಂಭ್ರಮಿಸಿ ಕತೆ ಕವನ ಹಾಡು ಸಿನಿಮಾ ಎಲ್ಲ ಮಾಡಿದ್ರಲ್ಲ, ಮುಂಗಾರು ಮಳೆ, ಹಿಂಗಾರು ಮಳೆ, ಸ್ವಾತಿ ಮಳೆ, ಉತ್ತರ ಮಳೆ, ಧನಿಷ್ಠ ಅಂತ ಅವೆಲ್ಲ ಹೋದು. ವರ್ಷ ಇಡೀ ಮಳೆ, ಎಂಥ ಮಳೆ ಅಂದರೆ ಸೈಕ್ಲೋನ್ ಮಳೆ ಏನಾದರ ಆಗೋಯಿತು ಅಂತ. ಮತ್ತು ಕರೋನಾ ಬಂದಮೇಲಂತೂ ಪ್ರಕೃತಿ ಬಗ್ಗೆ ಬೇಕು ಅಷ್ಟು. ಆದರೆ ಯಾವಾಗ ಅತಿವೃಷ್ಟಿ, ಅನಾವೃಷ್ಟಿ, ಪ್ರಾಕೃತಿಕ ವಿಕೋಪ ಮತ್ತು ಪ್ರಳಯ
ಈ ಪದಗಳು ನಮ್ಮ ಡಿಕ್ಷನರಿನಲ್ಲಿ ಇವೆ ಅಂದರೆ ಇವೆಲ್ಲ ಹಿಂದೆ ಕೂಡ ಇದ್ದವು ಅಂತ ಅರ್ಥ. ಮತ್ತು ಈ ಬೃಹತ್ ಹಿಮಯುಗದಿಂದ ಡೈನೋಸೋರ್ಗಳು ನಾಶವಾದವು ಅಂತ ಅನ್ನುವಾಗಲೂ ಕೂಡ ಪ್ರಾಕೃತಿಕ ವಿಕೋಪನೇ ತಾನೇ. ಆದರೆ ಈಗ ನಾವು ಅನುಭವಿಸ್ತಿರೋದ್ರಿಂದ ಅದು ನಮಗೆ ಹೆಚ್ಚಿಂದ ಕಾಣುತ್ತೆ. ಅದರ ವಿವರಣಾತ್ಮಕ ಇಂಥದ್ದು ನಿರೂಪಣೆ ಈ ಕಥೆಯಲ್ಲಿ ಇಷ್ಟನ್ನು ನಾವು ವಿಮರ್ಶೆಯ ಮಾತ್ರ ಹೇಳಬಹುದು. ಇನ್ನೊಂದು ಚೂರು ಏನಾದ್ರು ಇದ್ದರೆ ಅದನ್ನು ಕೊನೆಯಲ್ಲಿ ನೋಡೋಣ. ಆಷಾಢ ಮಾಸ ಸುಮಾರು ರಾತ್ರಿ 8 ಗಂಟೆ ಸಮಯ ಕಗ್ಗತ್ತಲು ಕಣ್ಣು ತಿವಿಯುವಂತಿತ್ತು. ಜಡಿಮಳೆ ಜರ್ರೆಂದು ಕರೆಕರೆ ಹುಟ್ಟಿಸುತ್ತಿತ್ತು. ಸುಬ್ಬಣ್ಣಗೌಡರು ಜಗುಲಿಯಲ್ಲಿ ಒಂದು ಜುಮಕಾನದ ಮೇಲೆ ಕುಳಿತು ಲ್ಯಾಂಪಿನ ಬೆಳಕಿನಲ್ಲಿ ಲೆಕ್ಕಪತ್ರ ನೋಡುತ್ತಿದ್ದರು. ಲಿಂಗ ಹೊರಗಿನಿಂದ ಕೈಲೊಂದು ಲಾಠಿಯನ್ನು ಹಿಡಿದುಕೊಂಡು ಬಂದು, ಅಯ್ಯ, ಹೊಳೆ ನೀರು 7ನೇ ಮೆಟ್ಟಲಿಗೇರಿದೆ ಎಂದ. ಸುಬ್ಬಣ್ಣಗೌಡರು ಗಾಬರಿಯಿಂದ ತಟಕ್ಕನೆ ಎದ್ದು, ಎಲ್ಲಿ ನೋಡೋಣ ಬಾ ಎಂದು ಕಂಬಳಿ ಕೊಪ್ಪೆ ಹಾಕಿಕೊಂಡು ಹೊರಟರು. ಇಬ್ಬರು ಹೊಳೆಗೆ ಹೋಗಿ 5-6 ಮೆಟ್ಟಲು ಇಳಿದು ನಿಂತರು. ನೊರೆಯದ್ದ ಕೆಂಬಣ್ಣದ ತೆರೆಗಳು ಅವರ ಕಾಲಿಗೆ ಬಂದು ಬಡಿಯುತ್ತಿದ್ದವು. ತುಂಗಾ ನದಿಯ ಪ್ರವಾಹ ಉಕ್ಕಿ ಉಕ್ಕಿ ನೊರೆ ನೊರೆಯಾಗಿ ಭೋರೆಂದು ಹರಿಯುತ್ತಿತ್ತು. ಅಲ್ಲೆಲ್ಲ ತೀರ್ಥಹಳ್ಳಿ ಕುವೆಂಪು ಹುಟ್ಟಿದ ಜಾಗ ಎಲ್ಲ ಆದರೆ ತುಂಗಾ ನದಿಯಿಂದ ತುಂಗಭದ್ರಾ. ಲಾಠಿನ ಬೆಳಕಿನಲ್ಲಿ ಅರೆಗಳು ಪಳಪಳ ಮಿಂಚುತ್ತಿದ್ದುವು. ಮಳೆ ನಿರಂತರವಾಗಿ ಸುರಿಯುತ್ತಲೇ ಇತ್ತು. ಅವರು ಅಲ್ಲಿ ನಿಂತ ಹಾಗೆಯೇ 6ನೆಯ ಮೆಟ್ಟಲಿಗೆ ನೀರು ಏರಿ ಮುಚ್ಚಿತು. 5ನೆಯ ಮೆಟ್ಟಲಿಗೆ ಹತ್ತಿ ನಿಂತರು. ಸುಬ್ಬಣ್ಣಗೌಡರು ಲಿಂಗನ ಕಡೆ ತಿರುಗಿ, ನಿನ್ನೆ ಎಲ್ಲಿಯವರೆಗೆ ಏರಿತ್ತೋ ನೀರು ಎಂದರು. ನಿನ್ನೆ ಇಷ್ಟು ನೀರು ಬಂದಿರಲಿಲ್ಲ, 8ನೆಯ ಮೆಟ್ಟಿಲಲ್ಲಿಯೇ ಇತ್ತು. ಆದರೂ ನಿನ್ನೆ ಕೆರೆಹಳ್ಳಿಯೆಲ್ಲ ಕೊಚ್ಚಿಕೊಂಡು ಹೋಯ್ತಂತೆ. ಕೆಳಮನೆ ರಂಗಪ್ಪ ಗೌಡರು ಮಗ, ರಂಗಪ್ಪ ಗೌಡರ ಮಗ ರಾಮು ಸಿಕ್ಕಲೇ ಇಲ್ಲವಂತೆ ಬಹಳ ಅನಾಹುತ ಆಯ್ತಂತೆ ಎಂದ ಲಿಂಗ. ಗೌಡರ ಮುಖವು ಭಯದ ಚಿಹ್ನೆ ತೋರಿ ಗಂಭೀರವಾಯಿತು. ಇಂದು ಮೇಲ್ಮಳೆ ಹೇಗಿದೆಯಂತೆ, ನಿನಗೇನಾದರೂ ಗೊತ್ತೇ ಎಂದು ಕೇಳಿ ಕಗ್ಗತ್ತಲಿನ ಕಡೆ ಕುರುಡಾಗಿ ನಿಟ್ಟಿಸುತ್ತಾ ನಿಂತರು. ಮೇಲ್ಮಳೆ ಅಂದರೆ ಮೇಲ್ಭಾಗದಲ್ಲಿ ಬರೋ ಮಳೆ ಅಂತ. ಈ ಊರಿಗಿಂತ ಇನ್ನೊಂದು ಸ್ವಲ್ಪ ಮೇಲೆ ಎಲ್ಲ ಘಟ್ಟ ಪ್ರದೇಶ ಅಲ್ವಾ. ಮೇಲ್ಮಳೆ ಬಹಳ ಜೋರಾಗಿದೆಯಂತೆ, ಶೃಂಗೇರಿ ಆ ಕಡೆಯಂತೂ 1 ನಿಮಿಷ ಬಿಡದೆ ಹೊಡೆಯುತ್ತಿದೆಯಂತೆ ಎಂದು ಹೇಳಿ ಲಿಂಗನು ಲಾಠೀನಿನ ಬೆಳಕಿನಲ್ಲಿ ಕೆಳಗೆ ನೋಡಿ, ಅಯ್ಯ ಇಲ್ಲಿ ನೋಡಿ ನೀರು 5ನೇ ಮೆಟ್ಟಲಿಗೇರುತ್ತಾ ಇದೆ ಎಂದ. ಗೌಡರು ಕೆಳಗೆ ನೋಡಿ ಎದೆ ನಡುಗಿ ಮುಖ ಕಪ್ಪಾಗಿ ಸ್ವಲ್ಪ ಪೆಚ್ಚಾದರು. ಇಬ್ಬರು ಹಿಂತಿರುಗಿ ಮನೆಯೊಳಗೆ ಹೋದರು. ಗೌಡರು ಕಂಬಳಿ ತೆಗೆದುಹಾಕಿ ಬಿಸಿ ನೀರಿನಲ್ಲಿ ಕಾಲು ತೊಳೆದುಕೊಂಡು ಜಮಖಾನದ ಮೇಲೆ ಕುಳಿತು ಕೈಗಳನ್ನು ಹಿಂದಕ್ಕೆ ಹಾಕಿ ಅವುಗಳ ಮೇಲೆ ಒರಗಿಕೊಂಡು ಆಲೋಚನಾ ಪರರಾದರು. ಲಿಂಗನು ಲಾಠೀನಿನ ದೀಪವನ್ನು ಸಣ್ಣಗೆ ಮಾಡಿ ಕಂಬಳಿ ಕೊಡವಿ ಗಳುವಿನ ಮೇಲೆ ಹರಡಿ ಅಡುಗೆ ಮನೆಯೊಳಗೆ ಹೋದನು. ಸುಬ್ಬಣ್ಣಗೌಡರ ಹೆಂಡತಿ ನಾಗಮ್ಮ, ಅದೇನು ಲಿಂಗ, ಲಾಠೀನನ್ನು ತೆಗೆದುಕೊಂಡು ಹೊರಗೆ ಹೋಗಿದ್ದಿರಲ್ಲ, ಹೊಳೆ ಬಹಳ ಬಂದಿದೆಯೇನು ಎಂದರು. ಸುಬ್ಬಣ್ಣಗೌಡರ 12 ವರ್ಷದ ಮಗ ತಿಮ್ಮು, 8 ವರ್ಷದ ಮಗಳು ಸೀತೆ ಇಬ್ಬರು ಊಟಕ್ಕೆ ಕುಳಿತಿದ್ದರು. ಹೊಳೆ ಏರುವ ಮಾತು ಕೇಳಿ ಉಣ್ಣುವುದನ್ನು ಬಿಟ್ಟು ಕಳೆದ ಬಾಯಿ ಮುಚ್ಚದೆ, ಕಳೆದ ಅಂದರೆ ತೆರೆದ ಬಾಯಿ ಅಂತ, ತೆರೆದ ರೆಪ್ಪೆ ಹಾಕದೆ ಇಟ್ಟ ಕೈ ತೆಗೆಯದೆ ನಾಗಮ್ಮ ಲಿಂಗ ಇವರ ಸಂಭಾಷಣೆ ಕೇಳುತ್ತಾ ಕುಳಿತರು. ಹೌದಮ್ಮ, ಹೊಳೆ ಎದ್ದೂ ತದ್ದೂ ಏರುತ್ತಾ ಇದೆ, ಎದ್ವಾ ತದ್ವಾ ಅಂತ ನಾವಂತೀವಲ್ಲ, ಅವನ ಪಾಪ ಅವನ ಬಾಯಲ್ಲಿ ಅಷ್ಟೇ. ಅದರಲ್ಲಿಯೂ ಮೇಲ್ಮಳೆ ವಿಪರೀತವಂತೆ, ನಿನ್ನೆಯ ಕೆರೆಹಳ್ಳಿಯೆಲ್ಲ ತೇಲಿ ಹೋಯ್ತಂತೆ ಪಾಪ. ಆ ಕೆಳಮನೆ ರಂಗಪ್ಪಗೌಡರ ರಾಮು ಇನ್ನೂ ಸಿಕ್ಕಿಲ್ಲವಂತೆ. ನಾಗಮ್ಮ ಊಟಕ್ಕೆ ಕುಳಿತು ಮಕ್ಕಳ ಕಡೆ ನೋಡಿದರು. ಏಕೆ ನೋಡಿದರು ಯಾರಿಗೆ ಗೊತ್ತು. ಅವರು ಉಣ್ಣದೇ ಕುಳಿತುದನ್ನು ನೋಡಿ ತಾವೇ ಹೋಗಿ ಅವರ ಹತ್ತಿರ ಕುಳಿತುಕೊಂಡು ಉಣ್ಣಿಸತೊಡಗಿದರು. ಸೀತೆ ತುತ್ತು ತಿನ್ನುತ್ತಾ, ಅಮ್ಮ ರಾಮು ಏನಾದ ಎಂದಳು. ನಾಗಮ್ಮ, ಏನೂ ಆಗಲಿಲ್ಲ, ನೀವು ಉಣ್ಣು ಸುಮ್ಮನೆ ಎಂದರು. ತಿಮ್ಮು, ಏನಮ್ಮ ಅದು ಲಿಂಗ ಹೇಳಿದ್ದು ಎಂದ. ನಾಗಮ್ಮ, ಏನಿಲ್ಲ ಮಗು, ಹೊಳೆಯಲ್ಲಿ ನೀರು ಏರುತ್ತಿದೆಯಂತೆ ಅಷ್ಟೇ, ನೀನು ಊಟ ಮಾಡು ಎಂದರು. ಲಿಂಗನ ಕಡೆ ನೋಡಿ, ಅಷ್ಟೇ ಅಲ್ವೇನು ಲಿಂಗ ಎಂದರು. ಲಿಂಗ ತಲೆದೂಗಿ ಸಮ್ಮತಿಸಿ, ಅಷ್ಟೇ ಇನ್ನೇನು, ನೀವು ಉಣ್ಣಿ ತಿಮ್ಮಯ್ಯ ಎಂದ. ಸುಬ್ಬಣ್ಣಗೌಡರು ಜಗಲಿಯಿಂದ ಲಿಂಗ ಎಂದು ಕರೆದರು. ಲಿಂಗನಿಗೆ ಕಿವಿ ಕೊಂಚ ಮಂದ, ಕೇಳಿಸಲಿಲ್ಲ. ಮತ್ತೆ ಕರೆದರು. ಆಗ ನಾಗಮ್ಮ, ಏ ಲಿಂಗ ಹೊರಗೆ ಕರೆಯುತ್ತಾರೆ ಹೋಗು ಎಂದರು. ಲಿಂಗನು ತಟಕ್ಕನೆ ಎದ್ದು ತನ್ನ ಚೊಟ್ಟ ಕಾಲು ಓರೆಯಾಗಿ ಹಾಕುತ್ತಾ ಹೋದ. ಪಾಪ ಅವನ ಬಲಗಾಲು ಎಡಗಾಲಿಗಿಂತ ತುಸು ಮೋಟ ಮತ್ತು ಸಣ್ಣ. ಲಿಂಗನು ಜಗಲಿಗೆ ಹೋಗಿ ಕೇಳಿದನು, ಯಾಕಯ್ಯ ಕರೆದದ್ದು? ಗೌಡರೆಂದರು. ಹೋಗಿ ನೋಡ್ಕೊಂಡು ಬಾ, ನೀರು ಈಗ ಎಷ್ಟಿಗೇರಿದೆ. ಲಿಂಗನು ಲಾಠೀನಿನ ಬತ್ತಿ ಏರಿಸಿ ದೀಪ ದೊಡ್ಡದು ಮಾಡಿ ಕಂಬಳಿ ಕೊಪ್ಪೆ ಹಾಕಿಕೊಂಡು ಹೊಳೆಯ ಕಡೆ ಹೋದನು. ಅವನು ಹೋದ ಸ್ವಲ್ಪ ಹೊತ್ತಿನಲ್ಲಿಯೇ ಗೌಡರು ನಾಗ ಎಂದು ಕೂಗಿದರು. 8 ವರ್ಷದ ಹುಡುಗನೊಬ್ಬನು ಮುರಾ ಬೀಸುವ ಒಲೆಯ ಕಡೆಯಿಂದ ಓಡಿ ಬಂದು ಮುಂಡಿಗೆಯ ಮರೆಯಲ್ಲಿ ನಿಂತು, ಏನ್ರಯ್ಯ ಎಂದ. ಗೌಡರು, ದನ ಎಲ್ಲ ಕಟ್ಟಿದ್ದೀನೇನೋ ಎಂದರು. ಹೌದ್ರಯ್ಯ, ಎಲ್ಲ ಕಟ್ಟಿದ್ದೀನಿ. ತುಂಗೆ ದನ ಪುಟ್ಗುಡ್ಡ, 2 ಮಾತ್ರ ಕೊಟ್ಟಿಗೆಗೆ ಬರಲೇ ಇಲ್ಲ. ಅವೆರಡು ಪಾಪ 2 ದನಗಳು ವಾಪಸ್ಸೇ ಬಂದಿಲ್ಲ. ಹೋಗ್ಲಿ ಬಿಡು ಎಂದು ಗೌಡರು ದಿಂಬಿನ ಮೇಲೆ ಒರಗಿಕೊಂಡರು. ನಾಗ ಮೆಲ್ಲಗೆ ಚಳಿ ಕಾಯಿಸಲು ಮುರುವಿನ ಮಲೆಗೆ ಜಾರಿದ. ಮುರುವಿನ ಒಲೆ ಅನ್ನೋದು ಒಂದು ಪದ ಅಷ್ಟೇ, ಅವರು ಮಲೆಗಳಲ್ಲಿ ಮದುವೆಗಳಲ್ಲಿ ಇವೆಲ್ಲ ತುಂಬ ಬರ್ತವೆ.
ಅಷ್ಟು ಹೊತ್ತಿಗೆ ಹೊಳೆಗೆ ಹೋಗಿದ್ದ ಲಿಂಗ ಬಂದ. ಗೌಡರು ನೀರು ಏರಿದೆಯೇನೋ ಎಂದು ಕೇಳಿದರು. ಲಿಂಗ ಲಾಟಿನ ಕೆಳಗಿರಿಸಿ ಕಂಬಳಿ ಕೊಡುವುದ ನಾಲ್ಕನೇ ಮೆಟ್ಟಲಿಗೆ ಮುಟ್ಟ ಮುಟ್ಟ ಬಂದದೆ ಎಂದ. ಹಾಗಾದರೆ ಕೊಟ್ಟಿಗೆಗೆ ಹೋಗಿ ದನಗಳ ಕೊರಳ ಕಣ್ಣಿಯೆಲ್ಲ ಬಿಚ್ಚಿ ಬಾ ಎಂದು ಗೌಡರು ಚಿಂತಿಸುತ್ತಾ ಕೂತರು. ನೀರು ನುಗ್ಗಿಬಿಟ್ರೆ ಹೊಳೆ ಏರಿ ಕಟಾಕ್ಬಿಟ್ಟಿದ್ರೆ ಪಾಪ ಪ್ರಾಣಿಗಳು ಹೋಗೋಕೆ ಏನು ಮಾಡೋಕ್ಕಾಗಲ್ಲ. ಸೊ ಹಗ್ಗ ಬಿಚ್ಚಿಬಿಟ್ಟಿದ್ರೆ ಸಿಕ್ಕಿದ್ದಕ್ಕೆ ಓಡೋಗಿ ಏನೋ ಮಾಡು ಪ್ರವಾಹದಿಂದ ತಪ್ಪಿಸ್ಕೋತವೆ ಅಂತ ಅರ್ಥ ಅಷ್ಟೆ. ಲಿಂಗ ತನ್ನ ಮಗ ನಾಗನನ್ನು ಕರೆದುಕೊಂಡು ಕೊಟ್ಟಿಗೆಗೆ ಹೋದ. ಅಷ್ಟೇ ಹೊತ್ತಿಗೆ ನಾಗಮ್ಮ ನೀರು ತಂದಿಟ್ಟು ಬಳ್ಳೆ ಹಾಕದೆ ಅಂದರು. ಬಳ್ಳೆ ಅಂದರೆ ಊಟದ ಎಲೆ, ಊಟದ ತಟ್ಟೆ ಅಂತ. ಸುಬ್ಬಣ್ಣಗೌಡರು ಎದ್ದು ತಂಬಿಗೆ ತೆಗೆದುಕೊಂಡು ಬಾಯಿ ಮುಕ್ಕಳಿಸಿ ಊಟಕ್ಕೆ ಹೋದರು. ತಿಮ್ಮು ಸೀತೆ ಇಬ್ಬರು ಹೊರಗೆ ಬಂದು ಜಗುಲಿಯ ಮೇಲಿನ ಲ್ಯಾಂಪಿನ ಬೆಳಕಿನಲ್ಲಿ ಮಕ್ಕಳು ಹರಟೆ ಹೊಡೆಯುತ್ತಿದ್ದರು. ತುಸು ಹೊತ್ತಿನಲ್ಲಿ ಲಿಂಗನೂ ಅವನ ಮಗ ನಾಗನೂ ಕೊಟ್ಟಿಗೆಯಿಂದ ಬಂದು ಕಾಲು ತೊಳೆದುಕೊಂಡು ಜಗುರಿಯ ಕೆಸರಳಿಗೆಯ ಮೇಲೆ ಕೂತರು. ಮೆಟ್ಲು ಅಂತ ಅರ್ಥ ಅಷ್ಟೇ, ಕೆಸರು ಬಿದ್ದಿದೆ ಅಂತೇನು ಅರ್ಥ ಇಲ್ಲ. ಲಿಂಗ ನಾಗ ಇವರೊಡನೆ ತಿಮ್ಮು ಸೀತೆ ಇಬ್ಬರಿಗೂ ತುಂಬ ಸಲಿಗೆ. ತಿಮ್ಮು, ಲಿಂಗ ಹೊಳೆ ಪೂರ ಏರಿದೆಯೇನೋ ಎಂದು ಕೇಳಿದ. ಲಿಂಗ, ಇಲ್ಲಯ್ಯ ಯಾವಾಗಲೂ ಏರುವಂತೆ ಎಂದ. ನೋಡಿ ಇನ್ನು ಪದ ಹೇಗಿದೆ, ಯಾವಾಗಲೂ ಮಳೆ ಬಂದಾಗ ಬರುತ್ತಲ್ವೇ ಥರ. ಲಿಂಗನ ಹತ್ತಿರ ಕುಳಿತಿದ್ದ ಸೀತೆ ಇವರ ಸಂಭಾಷಣೆಗೆ ಗಮನ ಕೊಡಲೇ ಇಲ್ಲ. ಅವಳ ಮನಸ್ಸು ಇನ್ನೇತರ ಮೇಲೂ ಹೋಗಿತ್ತು. ಒಂದು ಸಲ ಲಿಂಗನ ಕಾಲು ಗಂಟುಗಳ ಕಡೆ ನೋಡುತ್ತಿದ್ದಳು, ಒಂದು ಸಲ ಕೈ ಗಂಟುಗಳ ಕಡೆ ನೋಡುತ್ತಿದ್ದಳು. ಆಕೆಗೆ ಬಹಳ ಸೋಜಿಗವಾಯಿತು. ಕಡೆಗೆ ನಾಚಿಕೆಗಿಂತ ಕುತೂಹಲ ಹೆಚ್ಚಾಗಲು, ಲಿಂಗ ಇದೇನು ಕಲೆಗಳು ನಿನ್ನ ಕಾಲುಗಂಟಿನಲ್ಲಿ ಕೈಗಂಟಿನಲ್ಲಿ ಎಂದು ಕೇಳಿದಳು. ಮೊಣಕೈ ಮೊಣಕಾಲು ಅಂತೀವಲ್ಲ ಅದೇ ಅದು. ಲಿಂಗನ ಮುಖ ಇದ್ದಕ್ಕಿದ್ದ ಹಾಗೆ ಬಾಡಿತು. ಬಾಯಿಂದ ಮಾತೇ ಹೊರಡಲಿಲ್ಲ. ಕಣ್ಣಿನಲ್ಲಿ ನೀರು ತುಂಬಿತು. ಮರುಕೊಳಿಸಿದ ಹಿಂದಿನ ದುಃಖ ತಡೆದುಕೊಂಡು ದೈನ್ಯದಿಂದ ಅದೆಲ್ಲ ಕಟ್ಕೊಂಡು ನಿಮ್ಗೆ ಏಕೆ ಸೀತಮ್ಮ ಎಂದ. ತಿಮ್ಮಗೆ ಲಿಂಗನ ಆಸ್ತಿ ನೋಡಿ ಕನಿಕರದೊಂದಿಗೆ ಅಚ್ಚರಿಯಾಯಿತು. ಸೀತೆಗೆ ಬದಲಾಗಿ ಅವನೇ, ಲಿಂಗ ಸಂಕೋಚವೇನೋ ನಮ್ಮೊಡನೆ ಹೇಳಬಾರದೆ ಎಂದ. ಹೇಳದೆ ಏನು ತಿಮ್ಮಯ್ಯ ನಿಮ್ಮೊಡನೆ, ಇವು ಜೈಲಿನಲ್ಲಿ ಕೋಳ ಹಾಕಿದ್ದ ಗುರುತು. ಲಿಂಗನಂತ ಮುಗ್ಧನಿಗೆ ಜೈಲಾದುದನ್ನು ಕೇಳಿ ತಿಮ್ಮುವಿನ ಹೂವಿನಂತೆ ಎದೆಗೆ ಸಿಡಿಲು ಬಡಿದಂತಾಗಿ, ಏನು ನಿನಗೂ ಜೈಲೇ, ಯಾವ ಪುಣ್ಯಾತ್ಮನಪ್ಪ ನಿನಗೂ ಜೈಲು ಮಾಡಿದವನು ಎಂದು ಕೇಳಿದ. ನಾನು ಮೊದಲು ಮಾವಿನಹಳ್ಳಿ ರಂಗೇನಾಯಕರ ಮನೆಯಲ್ಲಿ ಇದ್ದ ಕೆಲಸಕ್ಕೆ ಅಲ್ಲೇ 5-6 ವರ್ಷ ಜೀತ ಮಾಡಿದೆ ತಿಮ್ಮಯ್ಯ. ಏನು ಮಾಡೋದು, ಯಾರ್ಯಾರ ಜೊತೆಯಲ್ಲೋ ಸೇರಿಕೊಂಡು ಕಳ್ಳು ಕುಡಿಯೋದು ಕಲಿತೆ, ಹೆಂಡ ಕುಡಿಯೋದು. ಒಂದು ದಿನ ಬೈಗಿನ ಹೊತ್ತು ಸಾಯಂಕಾಲ ಅಂದ್ಕೊಳ್ಳಿ, ಕಳ್ಳು ಕುಡಿದೆ, ತಲೆಗೇರಿತು. ಕಳ್ಳಿನವನು ಏನು ಸೇರಿಸಿದ್ದನೋ ಅದಕ್ಕೆ ಅಮಲು ಬರಲಿ ಅಂತ. ದಾರಿಯಲ್ಲಿ ಬರ್ತಾ ಇದ್ದೆ, ರಂಗೇನಾಯಕರ ಮಗ ಶೇಷನಾಯ್ಕ ಅಂತ ಇದ್ದಾರೆ, ಅವರಿಗೂ ಕುಡಿದು ತಲೆಗೆ ಅಮಲೇರಿತ್ತು. ಎಲ್ಲಿಂದಲೋ ಹಿಂದಿನಿಂದ ಬಂದು ಬಾಯಿಗೆ ಬಂದಂತೆ ಬೈದರು. ನನಗೂ ಕುಡಿದ ಮತ್ತಿನಲ್ಲಿ ಒಡೆಯರ ಮಕ್ಕಳು ಅಂತ ಗೊತ್ತಾಗಲಿಲ್ಲ, ಬಾಯಿಗೆ ಬಂದಂತೆ ಬೈದೆ. ಆಮೇಲೆ ಇಬ್ಬರಿಗೂ ಮಾರಾಮಾರಿಯಾಗಿ ಅವರಿಗೆ ಪೂರ ಪೆಟ್ಟಾಯಿತು. ನನ್ನ ಮೇಲೆ ಪಿರಿಯಾದು ಕೊಟ್ಟರು, ದೂರು ಅಂತ ಪಿರಿಯಾದು ಅಂದರೆ ನಾನು ಬಡವ, ಅದರಿಂದ ಜೈಲಾಯಿತು. ಕಡೆಯ ಎರಡು ಮಾತು ಹೇಳುವಾಗ ಅವನ ಕಂಠ ಗದ್ಗದವಾಯಿತು. ಕಣ್ಣಿನಲ್ಲಿ ನೀರು ಉಕ್ಕಿ ಮಕ್ಕಳಂತೆ ಬಿಕ್ಕಿ ಬಿಕ್ಕಿ ಅತ್ತ. ಅದನ್ನು ನೋಡಿ ಅವರ ಮಗ ನಾಗನೂ ಅಳುತ್ತಿದ್ದ. ಸೀತೆಯ ಕಣ್ಣಿನಲ್ಲಿಯೂ ನೀರು ತುಂಬಿ ತುಳುಕಾಡುತ್ತಿತ್ತು. ತಿಮ್ಮು ಏನನ್ನೋ ಯೋಚಿಸುತ್ತಾ ಕುಳಿತಿದ್ದ. ಲಿಂಗನ ಎದೆಯಲ್ಲಿ ಸ್ವಲ್ಪ ತಣಿತ ಮೇಲೆ ತಿಮ್ಮು ಮಕ್ಕಳಾಡುವ ಮುದ್ದು ಮಾತಿನಿಂದ, ಲಿಂಗ ನಿನಗೆ ಜೈಲಿನಲ್ಲಿ ತುಂಬ ಕಷ್ಟ ಕೊಟ್ಟರೆ ಎಂದು ಕೇಳಿದ. ತಿಮ್ಮಯ್ಯ, ಈಗ ಅದನ್ನೆಲ್ಲ ಹೇಳಿ ನೆನೆದುಕೊಂಡು ಹತ್ತಿರ ಏನು ಬಂದ ಹಾಗಾಯಿತು. ನಾನು ಜೈಲಿನಿಂದ ಬರಬೇಕಾದರೆ ನನ್ನ ಹೆಂಡತಿ ತೀರಿಕೊಂಡಿದ್ದಳು. ನನ್ನ ಮಗ ಪರದೇಶಿಯಾಗಿ ಯಾರ್ಯಾರ ಕೈಗೆಲ್ಲ ಹಾರೈಸಿಕೊಂಡು ಅಲೆದುಕೊಂಡಿದ್ದ. ಹಾಗಾದರೆ ಎಷ್ಟು ವರ್ಷ ಜೈಲಿನಲ್ಲಿದ್ದೀಯೋ ಲಿಂಗ? 2 ವರ್ಷ ತಿಮ್ಮಯ್ಯ, 2 ವರ್ಷ. ಅದ್ರ ಮೇಲೆ ಏನಾದರೂ ಸುಖ ಅಂತೀರೋ? ಅದೂ ಇಲ್ಲ, ನೆಂಟರಿಷ್ಟೆಲ್ಲ ನನ್ನ ದೂರ ಮಾಡಿದರು ಜೈಲಿಗೆ ಹೋಗಿ ಬಂದವನೆಂದು. ಮಗನನ್ನು ಕಟ್ಟಿಕೊಂಡು ಅಲೆದು ಅಲೆದು ಸುಟ್ಟು ಸುಣ್ಣಾಗಿದೆ. ಕಡೆಗೆ ಯಾರೋ ಶಿವನೂರು ಸುಬ್ಬಣ್ಣಗೌಡರಲ್ಲಿಗೆ ಹೋಗು ಎಂದರು. ಇಲ್ಲಿಗೆ ಬಂದೆ. ಮಾರಾಯರು, ನಿಮ್ಮ ತಂದೆ ಅನ್ನ ಬಟ್ಟೆ ಕೊಟ್ಟು ಸತ್ತು ಹೋದವನ ಬದುಕಿಸಿದರು. ಲಿಂಗ ತನ್ನ ಕತೆ ಹೇಳಿ ಮುಗಿಸಲು ತಿಮ್ಮು ನಿಟ್ಟುಸಿರುಬಿಟ್ಟು, ಲಿಂಗ ನೀನಿನ್ನು ನಮ್ಮನೆ ಬಿಟ್ಟು ಹೋಗಲೇಬೇಡ, ನಾಗನೂ ಹಾಗೆ ಎಂದ. ಆಗಲಿ ನನ್ನೊಡೆ, ಹಾಗೆ ಆಗಲಿ, ಇದು ಹಿನ್ನೆಲೆ. ಯಾಕೆಂದರೆ ವೀರ, ಇವನು ವೀರ ಅಂತ ಯಾರೂ ಅರಿಯದ ವೀರ ಅಂದರೆ ಯಾರಿಗೂ ಗೊತ್ತಾಗಲಿಲ್ಲ ಅವನು ಮಾಡಿದ್ದು ಅಂತ. ಮಹಾ ದೊಡ್ಡ ವೀರ ಅಂತ ಅರ್ಥ ಅಲ್ಲ. ಯಾಕೆ ಅಷ್ಟು ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಅವನು ವೀರ ಕೆಲಸವನ್ನು ಮಾಡ್ತಾನೆ ಅಂದರೆ ಈ ಹಿನ್ನೆಲೆ ಇದೆ. ಅವನು ಕೃತಜ್ಞನಾಗಿದ್ದಾನೆ ಇವರಿಗೆ, ಸುಬ್ಬಣ್ಣಗೌಡರಿಗೆ ಅಂತನ್ನುವ ಹಿನ್ನೆಲೆ ಅಷ್ಟೆ. ಎರಡನೇ ಭಾಗ. ಸಿಡಿಲು, ಗುಡುಗು, ಮಿಂಚು, ಗಾಳಿ, ಮಳೆ ಇವುಗಳಿಂದ ರಾತ್ರಿ ಹುಚ್ಚದ್ದ ಭೈರವಿಯಾಗಿತ್ತು. ಮನೆಯಲ್ಲಿ ಎಲ್ಲರೂ ಮಲಗಿದ್ದರು. ಲಿಂಗ ಸುಬ್ಬಣ್ಣಗೌಡರು ಇಬ್ಬರೇ ಎಚ್ಚರವಾಗಿ ಜಗುಲಿಯ ಮೇಲೆ ಕುಳಿತಿದ್ದರು. ಇಬ್ಬರೂ ಆಗಾಗ್ಗೆ ಹೋಗಿ ಹೊಳೆ ನೋಡಿಕೊಂಡು ಬರುತ್ತಿದ್ದರು. ಕೆರೆಯ ನೀರು ಆಗಬೇಕು. ಕೆರೆ ಅಂದರೆ ಬೇರೆ ಅರ್ಥ, ದಡ ಅನ್ನ ಅರ್ಥ ಬಂದ್ಬಿಡುತ್ತೆ. ಅಥವಾ ಕೆರೆಯ ನೀರು ಅಂದರೆ ದಡದ ನೀರು ಅಂತಲೂ ಆಗಬಹುದು.
ಬೇಗ ಬೇಗ ಏರುತ್ತಿತ್ತು. ಲಿಂಗ, ದೋಣಿಯಲ್ಲಿ ಕಟ್ಟಿದೆಯೇ, ಮನೆ ಬಿಡಬೇಕಾಗಿ ಬರಬಹುದು. ನೋಡಿ ಇವ್ರಿಗೆಲ್ಲ ಇದು ಕಾಮನ್ನು. ಒಂದು ಮಳೆ ಬಂತು ಅಂದರೆ ಎಲ್ಲ ಮಣ್ಣಿನ ಗೋಡೆಗಳು ಮನೆ ಬೀಳುತ್ತೆ ಈಗ ಸ್ವಲ್ಪ ಹೊತ್ತಿಗೆ. ಆದ್ದರಿಂದ ಒಂದು ಮಳೆ ಬಂತಂದರೆ ಇನ್ನು ಸ್ವಲ್ಪ ಎತ್ತರದ ಜಾಗಕ್ಕೆ ಹೋಗೋದು. ಅದು ಇವತ್ತು ನಡೀತಿದೆ, ಯಾವತ್ತೂ ನಡ್ಕೊಂಡು ಬಂದಿರೋದು. ಆಮೇಲೆ ಗುಡ್ಡ ಜರಿಯೋದು ಅದು ಎಲ್ಲ. ಆದರೆ ಈಗ ಏನಾಗಿದೆ ಗೊತ್ತಾ, ಪ್ರವಾಹನೂ ಜಾಸ್ತಿ ಆಗಿದೆ, ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಜಾಸ್ತಿ ಆಗಿದೆ. ಅದು ನಿಜ, ಅದು ವಿಜ್ಞಾನಿಗಳು ಒಪ್ಕೊಂಡಿದ್ದಾರೆ. ಆದರೆ ಈಗ ನಮ್ಮ ದೂರದರ್ಶನ ಮಾಧ್ಯಮಗಳು ಏನು ಮಾಡಿಬಿಡ್ತವೆ ಅಂದರೆ ಅದನ್ನು ಹೈಲೈಟ್ ಮಾಡಿ ಮಾಡಿ ತೋರಿಸಿ ಕೆಟ್ಟ ಕೆಟ್ಟ ಪದಗಳನ್ನು ತೋರಿಸಿ ಜಲರಾಕ್ಷಸ, ಜಲರಾವಣ ಅನ್ನೋದು, ಪ್ರಳಯ, ಪ್ರಳಯ, ಸ್ಮಶಾನ ಅನ್ನೋ ಪದಗಳನ್ನು ಉಪಯೋಗಿಸೋದು, ಮತ್ತು ಜನರಲ್ಲಿ ಹೆದರಿಕೆಯನ್ನು ಉಂಟು ಮಾಡೋದು, ಯಾವ್ಯಾವುದೋ ಹಳೆ ಕ್ಲಿಪ್ಪಿಂಗ್ಸ್ ತೋರಿಸೋದು, ಇದೆಲ್ಲ ಟಿ ಆರ್ ಪಿಗೋಸ್ಕರ ಅಡ್ವರ್ಟೈಸ್ಮೆಂಟು. ಅಂದರೆ ದುಡ್ಡಿಗಾಗಿ ಮಾರಿಕೊಂಡವರು ಅಥವಾ ಏನೂ ಮಾಡದೆ ಏನು ಮಾಡೋದಕ್ಕೂ ಹೆಸರು. ಹಿಂದೆ ಈ ಮಾಧ್ಯಮಗಳೇ ಇರಲಿಲ್ಲ ನೋಡಿ, ಅದರಿಂದ ಈ ಥರ ಕತೆ ಕದಂಬರಿಗಳಲ್ಲಿ ಓದೇ ನಮ್ಗೆ ಗೊತ್ತಿರ್ತೇವೆ. ತೋರ್ತು ದೃಶ್ಯವನ್ನು ನಾವು ಕಣ್ಣಿಂದ ನೋಡಿ ಭಯಂಕರ ಪದಗಳನ್ನು ಕೇಳಿ ಅಭ್ಯಾಸ ಇಲ್ಲದ್ದು ಕೂಡ ಇವತ್ತು ನಮಗೆ ಅದು ದೊಡ್ಡದು ಅನಿಸೋದಕ್ಕೆ ಸಾಧ್ಯ. ಕುವೆಂಪು ಬರೆದು ಎಷ್ಟು ವರ್ಷದ ಹಿಂದೆ ಬರ್ತಿದ್ದು ನೋಡೋ, ಆಗಲೂ ಈಗ ಆಗ್ತಾ ಇರೋ ಥರನೇ ಇದೆಯಲ್ಲ. ಇನ್ನೂ ಒಂದೆರಡು ಭೂತ ಹೆಣ್ಮಗ, ಅಯ್ಯು ರಾಮ್ಗುರು ರಾಮಸ್ವಾಮಯ್ಯಂಗಾರದು, ಸಮಕಾಲೀನರು ಬರೆದ ಅನೇಕ ಕಥೆಗಳ ಉದಾಹರಣೆ ಇದೆ. ಇದೇ ವಿಷಯ ಇಟ್ಕೊಂಡು, ಇದೇ ವಸ್ತು ಇಟ್ಕೊಂಡು ಲಿಂಗ ಸ್ವಲ್ಪ ಗಾಬರಿಯಾಗಿ, ಆ ಹುಳಿ ಮಾವಿನ ಮರದ ಬೇರೆ ಕಟ್ಟಿದ್ದೆ, ನೀರೇರ್ತೋ ಏನೋ, ಅಲ್ಲಿಗೆ ಹೋಗುವುದಕ್ಕಾಗುತ್ತೋ ಇಲ್ವೋ ಎಂದು ಹೇಳುತ್ತಾ ಲಾಟಿಯನ್ನು ತೆಗೆದುಕೊಂಡು ಹೊರಗೆ ಓಡಿದ. ಸುಬ್ಬಣ್ಣಗೌಡರು ಅವನು ಹಿಂದಿಗೆ ಓಡಿದರು. ಹೋಗಿ ನೋಡಲು ಲಿಂಗ ಊಹಿಸಿದಂತೆಯಾಗಿತ್ತು. ನೆರೆ ಅಂದರೆ ನೀರಿನ ಪ್ರವಾಹ ಮಾವಿನ ಮರದ ಬುಡವನ್ನು ಮುಚ್ಚಿಬಿಟ್ಟಿತು. ಇಬ್ಬರಿಗೂ ಸ್ವಲ್ಪ ಹೊತ್ತು ಏನೂ ತೋರಲಿಲ್ಲ, ಸುಮ್ಮನೆ ಹೊಳೆಯ ಕಡೆ ನೋಡುತ್ತಾ ನಿಂತರು. ಅಷ್ಟರಲ್ಲಿಯೇ ಮನೆಯ ಹಿಂದುಗಡೆ ಏನೋ ಬಿದ್ದ ಹಾಗೆ ದೊಡ್ಡ ಶಬ್ದವಾಯಿತು. ಇಬ್ಬರು ಅಲ್ಲಿಗೆ ಓಡಿದರು. ಹಿತ್ತಲ ಕಡೆ ಗೋಡೆ ಬಿದ್ದು ನೀರು ಅಂಗಳಕ್ಕೆ ನುಗ್ಗುತ್ತಿತ್ತು. ಇನ್ನು ಕಾಲಹರಣ ಮಾಡಿದರೆ ಸರ್ವನಾಶವೆಂದು ಗೌಡರಿಗೆ ತೋರಿತು. ಕೋಣೆ ಕೋಣೆಗೆ ನುಗ್ಗಿ ಮನೆಯವರನ್ನೆಲ್ಲ ಎಬ್ಬಿಸಿದರು. ಅವರೆಲ್ಲ ಅರೆನಿದ್ದೆಯಲ್ಲಿ ಗಾಬರಿಯಿಂದ ಜಗಲಿಗೆ ನುಗ್ಗಿದರು. ಗೌಡರು ಅವರಿಗೆ ಗಾಬರಿ ಪಡಬೇಡಿರೆಂದು ಸಮಾಧಾನ ಹೇಳಿ ಲಿಂಗನಿಗಾಗಿ ಸುತ್ತಲೂ ನೋಡಿದರು. ಲಿಂಗ ಅಲ್ಲಿರಲಿಲ್ಲ. ಲಿಂಗ ಲಿಂಗ ಎಂದು ಕೂಗಿದರೂ ಉತ್ತರ ಬರಲಿಲ್ಲ. ಅಷ್ಟು ಹೊತ್ತಿಗೆ ಪ್ರಚಂಡವಾಗಿ ಗಾಳಿ ಬೀಸತೊಡಗಿತು. ಹುಚ್ಚದ್ದು ಸರಿ ಸರಿ ಅಂದರೆ ಮಳೆಯಿಂದ, ಒಂದೇ ಸಮ ಸುರಿಯುತ್ತಲ್ಲ ಅದಕ್ಕೆ ನೀರಿನ ಮಳೆ ಸರಿ ಎಂದರೆ. ಹೊರ ಅಂಗಳದಲ್ಲಿದ್ದ ತೆಂಗಿನ ಮರ ಮುರಿದ ಮನೆ ಮುರಿದು ಅಂತ ಮಾಡಿಕೊಳ್ಳಿ, ತೆಂಗಿನ ಮರ ಬಿತ್ತು. ಮನೆಗೆ ಹೊದಿಸಿದ ಸತುವಿನ ತಗಡುಗಳ ಮೇಲೆ ಬಿದ್ದು, ಸತು ಅಂದರೆ ಜಿಂಕ್ 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 ಶೀಟ್ ಅಂತ ಪದ ಬಳಸ್ತಿದ್ರು ಮನೆಯವರೆಗೂ. ಮನೆ ಮೇಲೆ ಹೆಂಚು ಹಾಕ್ತಾ ಇರಲಿಲ್ಲ, ಜಿಂಕ್ ಶೀಟ್ ಹಾಕ್ಬಿಡೋರು. ಅದು ಅದರ ಮೇಲೆ ಬಿದ್ದು ಬಹು ದೊಡ್ಡ ಶಬ್ದವಾಯಿತು. ತಿಮ್ಮು, ಸೀತೆ, ನಾಗ ಮೂರು ಕಿಟ್ಟನೆ ಕಿರುಚಿಕೊಂಡರು. ನಾಗಮ್ಮನವರು ದೇವರೇ ಎನ್ನುತ್ತಿದ್ದರು. ಗೌಡರು ಅವರಿಗೆಲ್ಲ ಧೈರ್ಯ ಹೇಳಿ ಲಿಂಗನನ್ನು ಹುಡುಕಿಕೊಂಡು ಕರೆಯುತ್ತಾ ಓಡಿದರು. ಹೋಗಿ ನೋಡಲು ಲಿಂಗ ಮಾವಿನ ಬುಡ ಸೇರಿ ದೋಣಿ ಬಿಚ್ಚುತ್ತಿದ್ದ. ಅಂದರೆ ನೀರೊಳಗೆ ನಡ್ಕೊಂಡು ಹೋಗೋ ಒಂದು ಮಾಡ್ತಾ ಇದ್ದಾನೆ. ಅದನ್ನು ಮನೆಯ ಬೆಳಕಂಡಿಗೆ ಒಂದು ಕತ್ತದ ಮಿಣಿ ಕಟ್ಟಿ, ಮಿಣಿ ಅಂದರೆ ಹಗ್ಗ ಅಂತ, ಕತ್ತದ ಮಿಣಿ ಅಂದರೆ ಒಂದು ಹೊಸ್ತಿರೋ ಹಗ್ಗ ಅಂತ, ಸಣ್ಣ ಹಗ್ಗ ಅಲ್ಲ ದಪ್ಪ ಹಗ್ಗ ಅಂತ, ಅದನ್ನು ಹಿಡಿದು ಅದರ ಸಹಾಯದಿಂದ ಮಾವಿನ ಮರದ ಬುಡಕ್ಕೆ ಸೇರಿದ್ದ. ಪ್ರವಾಹದಲ್ಲಿ ಕುಚ್ಕೊಂಡು ಹೋಗಬಾರ್ದಲ್ಲ, ಅದಕ್ಕೆ ಸೊಂಟಕ್ಕೆ ಹಗ್ಗ ಕಟ್ಕೊಂಡಿದ್ದಾನೆ, ಅದನ್ನು ಮರ ಕಟ್ಟಿದ್ದಾನೆ. ಮನೆಯಲ್ಲಿ ಯಾವುದೋ ಒಂದು ಬೆಳಕಿಂಡಿ ಕಟ್ಟಿದ್ದಾನೆ. ತುಸು ಹೊತ್ತಿನಲ್ಲಿಯೇ ದೋಣಿ ಬಿಚ್ಚಿ ಅದರೊಳಗೆ ದಾಟಿದ. ಬೆಳಕಂಡಿಗೆ ಬಿಗಿದ ಹುರಿಯನ್ನು ಮಾತ್ರ ಕೈಯಲ್ಲಿಯೇ ಹಿಡಿದುಕೊಂಡಿದ್ದ. ಗಾಳಿಯ ಅಬ್ಬರದಲ್ಲಿ ಲಿಂಗ ಗೌಡರನ್ನು ಕುರಿತು ಅಯ್ಯ ಹಗ್ಗ ಹಿಡಿದು ಎಳೆಯಿರಿ ಎಂದು ಗಟ್ಟಿಯಾಗಿ ಕೂಗಿದ. ಗೌಡರು ಹಾಗೆಯೇ ಮಾಡಿದರು. ದೋಣಿ ದಡ ಸೇರಿತು. ಅಷ್ಟರಲ್ಲಿ ಒಳ ಅಂಗಳದಿಂದ ಏಳೆಂಟು ಜನ ಕಿಟ್ಟನೆ ಚೀತ್ಕರಿಸಿದಂತಾಯಿತು. ಗೌಡರು ಲಿಂಗ ದೋಣಿ ಬಾಗಿಲಿಗೆ ತೆಗೆದುಕೊಂಡು ಬಾ ಬೇಗ ಎಂದು ಹೇಳಿ ಒಳಗೆ ನುಗ್ಗಿದರು. ಹೆಬ್ಬಾಗಿಲು ದಾಟುವುದರೊಳಗಾಗಿಯೇ ಕೆಲಸದ ಹೆಂಗಸು ಸೋಮಕ್ಕ ಬಾಯಿ ಕಳೆದುಕೊಂಡು ಕಣ್ಣು ಕಣ್ಣು ಬಿಟ್ಟುಕೊಂಡು ಏದುತ್ತಾ ಓಡಿ ಬಂದಳು. ಗೌಡರನ್ನು ಕಂಡೊಡನೆ ಸೋಮಕ್ಕ ಕೂಗಿದಳು. ಉಪ್ಪರಿಗೆ ಗೋಡೆ ಬಿದ್ದು ಹೋಯಿತು, ಜಗಲಿಗೆ ನೀರೇರ್ತಾ ಇದೆ. ಗೌಡರು ಜಗಲಿಗೆ ಬಂದು ನೀವೆಲ್ಲ ಹೆಬ್ಬಾಗಿಲಿಗೆ ಓಡಿ ಬೇಗ, ಲಿಂಗ ದೋಣಿ ತರ್ತಾನೆ, ಏ ನಾಗ ನೀನಿಲ್ಲಿ ಬಾರೋ ಎಂದರು. ನಾಗ ಗೌಡರ ಸಂಗಡ ಹೋದ. ನಾಗಮ್ಮ, ತಿಮ್ಮು, ಸೀತೆ, ಲೋಕಮ್ಮ, ಸೋಮಕ್ಕನ ಮಕ್ಕಳು, ದಾಸಮ್ಮ ಎಲ್ಲರೂ ಹೆಬ್ಬಾಗಿಲಿಗೆ ಓಡಿದರು. ಸೋಮಕ್ಕ ಮಾತ್ರ ಮಾಣಿಗೆ ಕೋಣೆಯಲ್ಲಿ ತಾನು ಇಟ್ಟಿದ್ದ ಪುಟ್ಟ ಗಂಟು ತರಲು ಓಡಿದವಳು. ಹಿಂದಕ್ಕೆ ಬರಲೇ ಇಲ್ಲ, ಆಯಿತು ಮುಗಿತು ಅಷ್ಟೇ, ಪ್ರವಾಹ ಕೊಚ್ಕೊಂಡು ಹೋಗ್ಬಿಡುತ್ತೆ. ಗೌಡರು ಜಗುಲಿಯ ಮೇಲಿದ್ದ ತಮ್ಮ ದೊಡ್ಡ ಬೀರಿನ ಬಾಗಿಲು ತೆಗೆದು ಎರಡು ಪೆಟ್ಟಿಗೆಗಳನ್ನು ಈಚೆಗೆ ತೆಗೆದಿಟ್ಟು ಬೀರಿನ ಬಾಗಿಲು ಹಾಕಿ ಬೀಗ ಹಾಕಿದರು. ಅದು ಬಹುಶಃ ಅದರಲ್ಲಿ ದುಡ್ಡು ಒಡವೆ ಇದೆ ಅಂತ ನಾವು ಅಂದ್ಕೊಳ್ಳೋಣ. ಅಲ್ಲಿದ್ದ ಕಬ್ಬಿಣದ ಸಂದೂಕದ ಬಾಗಿಲನ್ನು ತೆರೆದರು. ಆದರೆ ಮತ್ತೇನನ್ನು ಯೋಚಿಸಿ ಅದನ್ನು ಪುನಃ ಹಾಗೆಯೇ ಮುಚ್ಚಿ ಬೀಗ ಹಾಕಿದರು. ಕಬ್ಬಿಣದ ಸಂದೂಕ ಆದ್ದರಿಂದ ಅದರೊಳಗೆ ನೀರು ನುಗ್ಗಲ್ಲ, ಆ ಒಳಗಿರೋ ದುಡ್ಡಿಗೆ ಏನೂ ಆಗಲ್ಲ ಅಂತಂತಲೂ ಅಂದ್ಕೊಳ್ಬಹುದು. ನೀರು ಇಳಿದ ಮೇಲೆ ಅಂತ
ನಾಗ ಈ ಪೆಟ್ಟಿಗೆ ಹೊತ್ಕೊಳ್ಳೋ ಎಂದರು. ನಾಗ ಬಂದು ಹೊತ್ಕೊಂಡು ಗೌಡರು ಮತ್ತೊಂದು ಹೊತ್ಕೊಂಡ್ರು. ಲಿಂಗ ಎಲ್ಲರನ್ನೂ ದೋಣಿಗೆ ಹತ್ತಿಸಿ ಅದರ ತುದಿ ಹಿಡಿದುಕೊಂಡು ನಿಂತಿದ. ಗೌಡರು ಓಡಿ ಬಂದು ಎರಡು ಪೆಟ್ಟಿಗೆಗಳನ್ನು ದೋಣಿಯೊಳಗಿಟ್ಟು ನಾಗನನ್ನು ಎತ್ತಿ ದೋಣಿಗೆ ಹಾಕಿ ತಾವು ಒಳಗೆ ದಾಟಿ ಲಿಂಗನಿಗೆ ದೋಣಿ ಹತ್ತುವಂತೆ ಹೇಳಿ ಒಂದು ಹುಟ್ಟು ತೆಗೆದುಕೊಂಡು ದೋಣಿಯ ತುದಿಯಲ್ಲಿ ಕುಳಿತರು. ಅಷ್ಟು ಹೊತ್ತಿಗೆ ಸೀತೆ ನಾಗಮ್ಮನವರನ್ನು ಕುರಿತು, ಅವ್ವ ಸೋಮಕ್ಕೆಲಿ ಎಂದು ಕೇಳಿದಳು. ಆಗಲೇ ಮನೆ ಮುರಿದು ಬಿದ್ದಂತಾಗಿ ಏನೋ ಒಂದು ಚಿತ್ಕಾರದ ಧ್ವನಿಯೂ ಕೇಳಿಬಂದಿತು. ಸೋಮಕ್ಕನ ಆಸೆಯನ್ನು ಅವಳ ಮಗಳು ದಾಸಮ್ಮ ಕೂಡ ಬಿಟ್ಟಳು. ದೋಣಿ ಬಹಳ ಸಣ್ಣದು, ಐದಾರು ಜನರು ಕೂರುವಂಥದ್ದು. ತುಂಬಿದ ನೆರೆಯಲ್ಲಂತೂ ಇಬ್ಬರೇ ಸರಿ. ಆಗಲೇ ಅದರೊಳಗೆ ಏಳು ಜನರಿದ್ದರು. ಸಾಲದಿದ್ದಕ್ಕೆ ಜೊತೆಗೆ ಎರಡು ಪೆಟ್ಟಿಗೆ ಬೇರೆ. ಆಗೆಲ್ಲ ಕಬ್ಬಿಣದ ಪೆಟ್ಟಿಗೆಗಳು, ಈಗಿನ ಥರ ಸೂಟ್ಕೇಸ್ ಎಲ್ಲ ಭಾರ ಕೂಡ ಆಗುತ್ತೆ ಕಬ್ಬಿಣ ಅಂದರಿಂದ. ಲಿಂಗನಿಗೆ ಜಾಗವೇ ತೋರದೆ ಬಗೆಯೇ ಹರಿಯದೆ ಸುಮ್ಮನೆ ನಿಂತು ದೋಣಿ ಸುರಕ್ಷಿತವಾಗಿ ದಡ ಸೇರುವುದೇ ಎಂದು ಚಿಂತಿಸುತ್ತಿದ್ದ. ಲಿಂಗ ತಡ ಮಾಡಿದ್ದನ್ನು ಕಂಡು ಗೌಡರು ಲಿಂಗ ಹೊತ್ತೇಕೋ ಹೊತ್ತೋ ಎಂದು ಕಳವಳದಿಂದ ಕೂಗಿ ಗದರಿಸಿದರು. ಲಿಂಗ, ಅಯ್ಯ ಜಾಗವೇ ಇಲ್ವಲ್ಲ, ಈಗಾಗಲೇ ದೋಣಿಗೆ ಭಾರ ಹೆಚ್ಚಾಗಿದೆ, ನಾನು ಕೂತರೆ ದೋಣಿ ದಡ ಕಾಣುವಪ್ಪಗೆ ಎಂದ. ಹಾಗಾದರೆ ಈಗ ಮಾಡೋದೇನು, ಏನಾದರೂ ಆಗಲಿ ಹತ್ತು, ದೇವರು ಮಾಡಿಸಿದ್ದಾಯಿತು ಎಂತ ಗೌಡರು ನದಿಯ ಕಡೆ ನೋಡಿದರು. ಅವರ ಮೈ ಸ್ವಲ್ಪ ನಡುಗಿತು. ಲಿಂಗ, ಹಾಗಾದರೆ ಅಯ್ಯ ಒಂದು ಕೆಲಸ ಮಾಡಿ, ನೀವೆಲ್ಲ ದಡ ಸೇರಿದ ಮೇಲೆ ದೋಣಿ ಕೊಟ್ಟು ಯಾರನ್ನಾದರೂ ಕಳಿಸಿ, ಅಲ್ಲಿ ತನಕ ನಾ ಇಲ್ಲೇ ಇರ್ತೇನೆ, ನಿಮಗೇನು ಭಯ ಬೇಡ ಎಂದ. ಗೌಡರಿಗೆ ಸಿಟ್ಟು ಬಂತು. ಲಿಂಗನಿಗೆ ದೋಣಿ ಹತ್ತುವಂತೆ ಗಟ್ಟಿಯಾಗಿ ಕೂಗಿ ಅಪ್ಪಣೆ ಮಾಡಿದರು. ಲಿಂಗ ಮರು ಮಾತಾಡದೆ ದೋಣಿಯ ಮತ್ತೊಂದು ತುದಿಯಲ್ಲಿ ಹುಟ್ಟು ಹಿಡಿದು ಕುಳಿತ. ಗೌಡರು ತಮ್ಮ ತೋಟಾಕೋವಿಯಿಂದ ಹತ್ತು ಹನ್ನೆರಡು ಗುಂಡು ಹಾರಿಸಿದರು. ಹುಟ್ಟು ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಅಂದ್ಕೊಳ್ತೀನಿ, ದೋಣಿನ ತಳ್ಳಬೇಕು, ನೀರನ್ನು ತಳ್ಳಬೇಕು, ಇಲ್ಲದಿದ್ದರೆ ದೋಣಿ ಮುಂದಕ್ಕೆ ಹೋಗಲ್ಲ. ಆಮೇಲೆ ತೋಟಾಕೋವಿ ಒಂದು ಗುಂಡು ಹಾರಿಸೋದು ಯಾಕೆಂದರೆ ಬಹುಶಃ ಹಡಗು ಮುಳುಗುವಾಗ ಪಟಾಕಿ ಹಚ್ಚಿಸ್ತಾರೆ ಅಂತ. ಟೈಟಾನಿಕ್ ಅಂತ ಒಂದು ಸಿನಿಮಾ ಬಂದಿತ್ತು, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಹಡಗಲ್ಲಿ ಪಟಾಕಿಗಳನ್ನು ಮೇಲೆ ಆಕಾಶಕ್ಕೆ ಹೋಗಿ ಹೂಬಾಣ ಅದೇನೇನೋ ಆಗುತ್ತಲ್ಲ ಅಂತ ಪಟಾಕಿಗಳನ್ನು ಹಡಗು ಮುಳುಗ್ತಾ ಇದೆ ಅಂತ ತೋರಿಸೋದಕ್ಕೆ, ಯಾಕೆಂದರೆ ಸುತ್ತಮುತ್ತ ಸಹಾಯ ಮಾಡೋರು ಯಾರು ಇದ್ದರೆ ಅವ್ರಿಗೆ ಗೊತ್ತಾಗಲಿ ಅಂತ ಅದೊಂದು ಮೆಥಡ್, ಅದೊಂದು ಸಿಸ್ಟಮ್. ಇದು ಅದೇ ಅಷ್ಟೇ, ಸುತ್ತಮುತ್ತ ಇರೋರಿಗೆ ಗುಂಡಿನ ಶಬ್ದ ಕೇಳಿದಾಗ ಒಂದು ಯಾರೋ ಸತ್ತೋಗಿದ್ದಾರೆ ಅಂತ ಅನ್ನೋದಕ್ಕೆ, ಅಥವಾ ಈ ಥರ ಏನೋ ಅಪಾಯ ಆಗಿದೆ ಅಂತ ಅನ್ನೋದಕ್ಕೆ. ದೋಣಿ ಹೊರಟಿತು. ಇದನ್ನು ಕುವೆಂಪು ಅವರ ಕಾನೂರು ಹೆಗ್ಗಡತಿ ಕಾದಂಬರಿಯಲ್ಲೂ ಇದೆ, ಸಿನಿಮಾದಲ್ಲೂ ತೋರಿಸಿದ್ದಾರೆ. ಆ ಗಾಳಿ, ಆ ಮಳೆ, ಆ ಕತ್ತಲು, ಇವುಗಳ ನಡುವೆ ಬಂದೂಕಿನ ಡಮ್ ಡಮ್ ಶಬ್ದಗಳು ಗಂಭೀರವಾಗಿ ಹೊರಟು ಮಲೆನಾಡಿನ ಬೆಟ್ಟ ಗುಡ್ಡಗಳಿಂದ ಗಂಭೀರವಾಗಿ ಮರುದನಿಯಾದವು. ದೂರದ ಹಳ್ಳಿಗಳಲ್ಲಿದ್ದ ಜನರು ಹೆಚ್ಚೊತ್ತು ಗುಂಡಿನ ಶಬ್ದಗಳನ್ನು ಕೇಳಿ ಬೆರಗಾದರು. ಇದೇ ಉದ್ದೇಶ, ದೂರದ ಹಳ್ಳಿ ಇದ್ದರೆ ಅವ್ರು ಸ್ವಲ್ಪ ಮೇಲಿರಬಹುದು ನೀರಿನ ಪ್ರವಾಹಕ್ಕಿಂತ, ಅವ್ರಿಗೆ ಗೊತ್ತಾಗಬೇಕು ಯಾರೋ ಕಷ್ಟದಲ್ಲಿದ್ದಾರೆ ಅಂತ ಅಂತ. ಆಮೇಲೆ ಮಾರದನಿ ಕೊಡುತ್ತೆ ಮಲೆನಾಡಾದ್ರಿಂದ, ಸೊ ಒಂದು ಕತ್ತ ಕೇಳಿಸುತ್ತೆ. ಶಿವನೂರಿಗೆ ಎರಡು ಮೈಲಿ ದೂರದಲ್ಲಿದ್ದ ನುಗ್ಗೆಹಳ್ಳಿಯಲ್ಲಿ ಮನೆಯ ಜಗಲಿಯ ಮೇಲೆ ಮಲಗಿದ್ದ ರಾಮೇಗೌಡರಿಗೂ ಅವರ ತಮ್ಮ ಸಿದ್ದೇಗೌಡರಿಗೂ ಈಡಿನ ಶಬ್ದ ಕೇಳಿ ಎಚ್ಚರವಾಗಿ ಬೆರಗಿನಿಂದ ಎದ್ದು ಕುಳಿತರು. ಈಡು ಅಂದರೆ ಗುಂಡು ಅಂತ, ಕುವೆಂಪು ತುಂಬ ಬಳಸಿದ್ದಾರೆ ಇದನ್ನು. ಸಿದ್ದೇಗೌಡರು ರಾಮೇಗೌಡರನ್ನು ಕುರಿತು, ಅಣ್ಣ ಅದೇನೋ ಈಡು ಕೇಳಿಸಿದುವಲ್ಲ ಎಂದರು. ರಾಮೇಗೌಡರು ಎತ್ತ ಮುಖದಿಂದ ಕೇಳಿಸಿದುವೋ ಎಂದರು. ಕೆಮ್ಮಣ್ಣುಬ್ಬಿನ ಕಡೆಯಿಂದ ಅಂತ ಕಾಣ್ತದಪ್ಪ. ಅಲ್ಲ ನೋಡು, ನನಗೆಕ್ಕೋ ಸ್ವಲ್ಪ ಸಂಶಯನೇ, ಶಿವನೂರಿನ ಕಡೆಯಿಂದ ಕೇಳಿಸಿದ ಹಂಗಾಯಿತು. ಒಬ್ಬೊಬ್ರಿಗೆ ಒಂದೊಂದಕ್ಕಿದ ಮತ್ತು ಯಾಕೆ ಅಂದರೆ ಮಾರ್ದಿನಿ ಮಾರುಧ್ವನಿ ಬರುತ್ತವಲ್ಲ ಪ್ರತಿಧ್ವನಿ, ಅದರಿಂದ ಅವ್ರಿಗೆ ದಿಕ್ಕು ಗೊತ್ತಾಗ್ತಾ ಇಲ್ಲ. ಎಲ್ಲಾದರೂ ಹೊಳೆಗಿಳೆ ಏರ್ತೇನೋ ಅಂದರೆ ಇಲ್ಲೇನೂ ಆಗಿಲ್ಲ ಅಂತ ಅರ್ಥ, ಈ ಊರಲ್ಲಿ ಏನೂ ಆಗಿಲ್ಲ ಅಂತ. ಇನ್ನೂ ಏನೂ ಆಗಿಲ್ಲ ಅಂತ, ಏನೋ ಸಂಗತಿ ಇರಬೇಕಪ್ಪ, ಏನಾದರಾಗಲಿ ನಾಲ್ಕೈದು ಜನ ಕರ್ಕೊಂಡು ಹೋಗೋಣ. ಸಿದ್ದೇಗೌಡರು ಅವಸರದಿಂದ ಲಾಠಿನ ಹೊತ್ತಿಸಿದರು. ರಾಮೇಗೌಡರು ಮೂಲೆ ಹಿಡಿದು ಮಲಗಿ ಕೊರೆಯುತ್ತಿದ್ದ ಕೊರೆಯುತ್ತಿದ್ದ ಅಂದರೆ ಕೊರಕೆ ಹೊಡಿತಿದ್ದಾನೆ. ರಂಗನನ್ನು ಎಬ್ಬಿಸಿ ನಾಲ್ಕೈದು ಜನ ಘಟ್ಟದ ಕೆಳಗಿನವರನ್ನು ಕರೆತರುವಂತೆ ಹೇಳಿದರು ಸಹಾಯ ಮಾಡೋಕ್ಕೆ. ನಾನು ಭೂತ ಏನು ಮಗ ಇದು ಸಿನಿಮಾ ಬಗ್ಗೆ ಹೇಳಿದೆ, ಕಾದಂಬರಿನೂ ಕತೆ ಅದು, ಕಾದಂಬರಿನೂ ಅಲ್ಲ. ಕೊನೆಯಲ್ಲಿ ಪಂಜ್ ಹಚ್ಚಿಕೊಂಡು ಊರಿನ ಜನ ಎಲ್ಲ ಬರ್ತಾರೆ ನದಿ ದಡಕ್ಕೆ ಪ್ರವಾಹದಿಂದ ಪಾರಾದವರನ್ನು ಇಳಿಸ್ಕೊಳ್ಳೋದು. ಭಾಗ ಮೂರು ಇದು. ರಾಮ ರಾಮ ಎಂದು ಹೆಂಗಸರು ಮಕ್ಕಳ ಗುಳಾಟುವ ಪ್ರವಾಹದ ಅಲೆಗಳ ಸೆಳವಿನ ನಡುವೆ ಸಿಕ್ಕಿ ಏಳುತ್ತ ಬೀಳುತ್ತ ತೆಲುತ್ತ ದೋಣಿಯಿಂದ ಹೊರಟು ಗಾಳಿಯ ಹೋರಾಟದಲ್ಲಿ ಸೇರುತ್ತಿತ್ತು. ಸುಬ್ಬಣ್ಣಗೌಡರು ಲಿಂಗ ಇಬ್ಬರು ಎದೆಗೆಡದೆ ಹುಟ್ಟು ಹಾಕುತ್ತಿದ್ದರು. ದೋಣಿಯ ನಡುವೆ ಇದ್ದ ಲಾಠೀನಿನ ಬೆಳಕು ಕಗ್ಗತ್ತಲೆಗೆ ಹೆದರಿ ಮೂಲೆ ಸೇರಿತೋ ಏನೋ ಎನ್ನುವ ಹಾಗೆ ತನ್ನ ಸುತ್ತಲೂ ಒಂದಡಿಯ ಜಾಗವನ್ನು ಮಾತ್ರ ಬೆಳಗುತ್ತಿದ್ದಿತು. ಭಾರದಿಂದ ದೋಣಿ ಈಗಲೂ ಆಗಲು ಮುಳುಗುವಂತೆ ತೋರುತ್ತಿತ್ತು. ಗೌಡರು ದೋಣಿಯಲ್ಲಿದ್ದ ಎರಡು ಬೆಲೆಯುಳ್ಳ ಪೆಟ್ಟಿಗೆಗಳನ್ನು ತೆಗೆದು ಹೊಳೆಗೆ ಎಸೆದರು. ಜೀವಕ್ಕಿಂತ ಮುಖ್ಯ ಅಲ್ಲ, ತಗೊಳ್ಳುವಾಗ ತಗೊಳ್ಳೋಣ ಅನಿಸುತ್ತೆ, ಆಮೇಲೆ ಇವಳು ಯಾವಳು ಗಂಟು ತರ್ತೀನಿ ಅಂತ ಹೋಗೇ ಬಿಟ್ಲಲ್ಲ ಆ ಥರ. ಆದರೂ ಭಾರ ಕಡಿಮೆಯಾಗಲಿಲ್ಲ. ಎಷ್ಟು ಹೇಳಿದರೂ ಕೇಳಿದೆ ಹೆಂಗಸರು ಮಕ್ಕಳು ರಾಮ ರಾಮ ಎಂದು ಕೂಗಿ ಗೋಳಾಡುವುದನ್ನು ಬಿಡಲೇ ಇಲ್ಲ. ದಿಕ್ಕು ಕೆಟ್ಟ ಹುಚ್ಚನಂತೆ ದೋಣಿ ಅಲೆಯ ತೊಡಗಿತು.
ಒಂದು ಸಾರಿ ಅದು ಮುಳುಗುವಂತಾಗಿ ಸ್ವಲ್ಪ ನೀರು ಒಳಗೆ ನುಗ್ಗಿತು. ಮತ್ತೆ ರಾಮ ರಾಮ ಎಂದು ಬೊಬ್ಬೆ ಹಾಕಿದರು. ಹುಟ್ಟು ಹಾಕತ್ತಲ್ಲಿದ್ದ ಲಿಂಗನು ಹೆಂಗಸರು ಮಕ್ಕಳ ಗೋಳನ್ನು ಕಂಡು ಎದೆ ಮರುಗಿದನು. ದೋಣಿ ಭಾರದಿಂದ ಮುಳುಗುವುದು ಖಂಡಿತವೆಂದೇ ಅವನು ನಿಶ್ಚಯಿಸಿದನು. ಭಾರವನ್ನು ಕಡಿಮೆ ಮಾಡುವ ದಾರಿಯನ್ನು ಯೋಚಿಸಿದನು. ಬಗೆಯೇ ಹರಿಯಲಿಲ್ಲ. ಸ್ವಲ್ಪ ಹೊತ್ತಿನ ಮೇಲೆ ಇದ್ದಕ್ಕಿದ್ದ ಹಾಗೆ ಅವನ ಮುಖ ಗಂಭೀರವಾಯಿತು. ಹುಟ್ಟು ಹಾಕುವುದನ್ನು ನಿಲ್ಲಿಸಿದ ಕಗ್ಗತ್ತಲೆ ಯಾರಿಗೂ ಗೊತ್ತಾಗಲ್ಲ ಯಾರೇನು ಮಾಡಿದ್ರು ಅಂತ. ಸುತ್ತಲೂ ನೋಡಿದ. ಮಳೆಯ ಭರದಲ್ಲಿ ಒಬ್ಬರಿಗೊಬ್ಬರು ಕಾಣುತ್ತಲೇ ಇರಲಿಲ್ಲ. ಕಾಣುವ ಹಾಗಿದ್ದರೂ ಯಾರೂ ನೋಡುವ ಸ್ಥಿತಿಯಲ್ಲಿರಲಿಲ್ಲ. ತಾನು ಹೊಳೆಗೆ ಹಾರಿದರೆ ಭಾರ ಕಡಿಮೆಯಾಗಿ ದೋಣಿ ಸುರಕ್ಷಿತವಾಗಿ ದಡಕ್ಕೆ ಹೋಗುವುದು ಎಂದು ಹಾರೈಸಿದ. ತನ್ನನ್ನು ಲೋಕವೇ ಕಳ್ಳನೆಂದು ದೂರ ಮಾಡಿದಾಗ ಅನ್ನ ಬಟ್ಟೆ ಕೊಟ್ಟು ಸಾಕಿದವರ ಬಳಗವನ್ನು ಹೇಗಾದರೂ ಉಳುಹಬೇಕೆಂದು ಮಹಾ ಯೋಚನೆ ಮಾಡಿದ. ಹುಟ್ಟನ್ನು ದೋಣಿಯ ಒಳಗಿಟ್ಟು ಅದರಿಂದ ಅವರು ಅನುಮಾನ ಬರುತ್ತೆ. ಹುಟ್ಟು ಅವನೇನಾದ್ರು ಕೊಚ್ಕೊಂಡು ಹೋಗಿದ್ದರೆ ಹುಟ್ಟು ಹೋಗಬೇಕಾಗಿತ್ತಲ್ವೇ ಅಂತ. ಒಳಗೆ ಹರಳು ಸಿದ್ಧನಾದ. ಇನ್ನೇನು ಹಾರಬೇಕು? ಅಷ್ಟರಲ್ಲಿ ತನ್ನ ಮಗನ ನೆನಪಾಯಿತು. ಎದೆ ನುಡುಗಿ ಹಿಂಜರಿಗಿತು. ಹಾಗೆಯೇ ನಿಂತ. ಅಷ್ಟರಲ್ಲಿಯೇ ದೋಣಿ ಮುಳುಗುವಂತಾಗಿ ರಾಮ ರಾಮ ಅಯ್ಯೋ ಎಂದು ಕೂಗಿಕೊಂಡನು. ಲಿಂಗ ಬಿಸುಸುಯಿದ. ಎಲ್ಲರೂ ಇದ್ದಂತೆಯೇ ದೋಣಿ ಸೇರಬಾರದೇಕೆ ಎಂದು ಯೋಚಿಸಿದ. ಮತ್ತೆ ಅದು ಆತ್ಮವಂಚನೆಯ ಆಲೋಚನೆ ಎಂದು ತಿಳಿದ. ಅಯ್ಯೋ ಎಂದು ಮತ್ತೆ ರೋಧಿಸಿದರು. ಲಿಂಗ ಹಿಂದು ಮುಂದು ನೋಡಿದೆ. ರಾಮ ರಾಮ ಎಂದು ಕೂಗಿ ಹೊಳೆಗೆ ಹಾರಿದ. ಅಷ್ಟು ಭಾರ ಕಡಿಮೆ ಆಯಿತಲ್ವಾ? ಅದರಿಂದ ಅವನು ಹಾರಿದ್ದು ಆ ಕಗ್ಗತ್ತಲ್ಲಿ ಆ ಗಾಳಿ ಮಳೆಯ ಹೊಳೆಗಳ ಹೋರಾಟದಲ್ಲಿ ಯಾರಿಗೂ ತಿಳಿಯಲಿಲ್ಲ. ದೋಣಿಯ ಭಾರ ಕಡಿಮೆಯಾಗಿ ಮೊದಲಿಗಿಂತಲೂ ಸ್ವಲ್ಪ ಸರಾಗವಾಗಿ ಹೋಗತೊಡಗಿತು. ಗೌಡರು, ಲಿಂಗ, ದೋಣಿ ಸ್ವಲ್ಪ ಸರಾಗವಾಗಿ ಹೋಗುತ್ತಿದೆಯೋ ಭಗವಂತನ ದಯೆಯಿಂದ ಎಂದರು. ಲಿಂಗನ ದಯೆಯೂ ಜೊತೆಗೆ ಸೇರಿತ್ತೆಂದು ಅವರಿಗೆ ತಿಳಿದಿರಲಿಲ್ಲ. ಅಷ್ಟರಲ್ಲಿಯೇ ಹೆಂಗಸರು ಮಕ್ಕಳೆಲ್ಲ ದೀಪ ದೀಪ ಎಂದು ಕೂಗಿದರು. ಸುಬ್ಬಣ್ಣಗೌಡರು ತಿರುಗಿ ನೋಡಲು ಬಳಿಯಾದ ಹೊಳೆಯ ದಡದಲ್ಲಿ ಅಂದರೆ ಹತ್ತಿರ ಬಂದಿದ್ದಾರೆ ದೊಡೆಯ ದಡಕ್ಕೆ ಐದಾರು ದೀಪಗಳು ಕಂಡು ಬಂದವು. ದೀಪದ ಬೆಳಕಿನಲ್ಲಿ 10-15 ಜನರು ಸುಳಿದಾಡುತ್ತಿದ್ದುದನ್ನು ಕಂಡರು. ಅಂಚಿನಿಂದ 4-5 ಬಂದೂಕಿನ ಶಬ್ದಗಳು ಕೇಳಿಸಿದವು. ಮೆಲ್ಲ ಮೆಲ್ಲನೆ ತೇಲುತ್ತಾ ದೋಣಿ ದಡ ಮುಟ್ಟಿತು. ನುಗ್ಗೆಹಳ್ಳಿಯ ರಾಮೇಗೌಡರು ಸಿದ್ದೇಗೌಡರು ಓಡಿ ಬಂದು ಹೆಂಗಸರು ಮಕ್ಕಳನ್ನೆಲ್ಲ ಎಚ್ಚರಿಕೆಯಿಂದ ದೋಣಿಯಿಂದ ಇಳಿಸಿದರು. ಸುಬ್ಬಣ್ಣಗೌಡರು ಉಸ್ಸೆಂದು ಇಳಿದರು. ಎಲ್ಲರಿಗೂ ದಡ ಸೇರಿದೆವಲ್ಲ, ಬದುಕಿದೆವಲ್ಲ ಎಂಬುದೊಂದೇ ಯೋಚನೆ. ಆ ಆನಂದದ ಸಡಗರದಲ್ಲಿ ಲಿಂಗನ ನೆನಪು ಆಗದೇ ಇದ್ದುದು ಏನೂ ಅತಿಶಯವಲ್ಲ. ಆದರೆ ನಾಗ ಮಾತ್ರ ಅಳುತ್ತಿದ್ದ. ಅದನ್ನು ನೋಡಿ ನುಗ್ಗೆಹಳ್ಳಿಯ ಸಿದ್ದೇಗೌಡರು, ಯಾಕಪ್ಪ ಅಳುತ್ತೀಯೇ, ಏನಾಯಿತೋ ಎಂದು ಕೇಳಿದರು. ಅವನು ಬಿಕ್ಕಿ ಬಿಕ್ಕಿ ಅಳುತ್ತಾ ಅಪ್ಪ ಎಂದ. ಅಂದರೆ ಅವನು ಇಳಿದಿಲ್ಲ ಅಂತ ಯಾರಿಗೂ ಗೊತ್ತಲ್ಲ, ಈ ಹುಡುಗನ ಗೊತ್ತಾಯ್ತಲ್ವ. ಸುಬ್ಬಣ್ಣಗೌಡರು, ಏನದು ಸಿದ್ದೇಗೌಡರೇ ಎಂದರು. ಈ ಹುಡುಗ ಅಪ್ಪ ಎಂದು ಅಳುತ್ತಾನೆ ಎಂದರು. ಸುಬ್ಬಣ್ಣಗೌಡರ ಮುಖ ಬೆಳ್ಳಗಾಗಿ ತಟಕ್ಕನೆ ಎದ್ದು ನಿಂತು ಲಿಂಗ ಲಿಂಗ ಎಂದು ಕರೆದರು. ಕಾಡಿನಿಂದ ಲಿಂಗ ಲಿಂಗ ಎಂದು ಮರುದನಿಯಾಯಿತು. ಲಿಂಗ ಎಲ್ಲಿಯೂ ಕಾಣಲಿಲ್ಲ. ದೋಣಿಗೆ ಓಡಿದರೂ ಅಲ್ಲಿಯೂ ಇರಲಿಲ್ಲ. ಘೋರವಾದ ಕಗ್ಗತ್ತಲನ್ನು ಹೊದೆದುಕೊಂಡು ಗಂಭೀರವಾಗಿಯೂ ಭೀಕರವಾಗಿಯೂ ವಿಶಾಲವಾಗಿಯೂ ಹರಿಯುವ ಕ್ರೂರ ನದಿಯನ್ನು ದಿಟ್ಟಿಸಿ ನೋಡಿದರು. ಅವರ ಎದೆ ನಡುಗಿತು. ಕಣ್ಣೀರು ಸುರಿಯಿತು. ಲಿಂಗ ಲಿಂಗ ಎಂದು ರೋಧಿಸಿದರು. ನಾಗನು ಬಿದ್ದು ಬಿದ್ದು ಅಳುತ್ತಿದ್ದನು. ತಿಮ್ಮು ಸೀತೆ ಇಬ್ಬರೂ ಅಳಲಾರಂಭಿಸಿದರು. ನಮ್ಮ ಮನೆಯ ಒಂದು ಬೆಳಕೆ ಹೋಯಿತು ಎಂದು ಸುಬ್ಬಣ್ಣಗೌಡರು ಅಲ್ಲಿದ್ದವರೊಡನೆ ಹೇಳಿಕೊಂಡು ಗೋಳಿಟ್ಟರು. ಲಿಂಗನ ಆಕಸ್ಮಿಕವಾದ ಅನಿರೀಕ್ಷಿತ ಮರಣಕ್ಕಾಗಿ ಎಲ್ಲರೂ ಶೋಕಿಸಿದರು. ಗೌಡರು ನಾಗನನ್ನು ಬಹಳವಾಗಿ ಸಂತೈಸಿದರು. ಅವನು ಅಳುವುದನ್ನು ಅಪ್ಪ ಅಪ್ಪ ಎಂದು ಕರೆಯುವುದನ್ನು ಬಿಡಲೇ ಇಲ್ಲ. ಲಿಂಗ ಹೊಳೆಯ ಪಾಲಾದುದು ಹೇಗೆ ಎಂಬುದು ಮಾತ್ರ ಒಬ್ಬರಿಗೂ ಬಗೆಹರಿಯಲಿಲ್ಲ. ಸುಬ್ಬಣ್ಣಗೌಡರು ಲಿಂಗನ ಸುಳಿವು ಎಲ್ಲಾದರೂ ಕಾಣಬಹುದೇನೋ ಎಂಬ ಆಸೆಯಿಂದ ದಡವನ್ನೆಲ್ಲ ಹುಡುಕಲು ಕೆಲವು ಆಳುಗಳನ್ನು ಕಳುಹಿಸಿದರು. ರಾಮೇಗೌಡರು ಎಲ್ಲರನ್ನೂ ನುಗ್ಗೆಹಳ್ಳಿಗೆ ಬರುವಂತೆ ಪ್ರಾರ್ಥಿಸಿದರು. ದಾರಿಯಲ್ಲಿ ಲಿಂಗನು ಹಠಾತ್ತಾಗಿ ಮರೆಯಾದ ವಿಚಾರವನ್ನೇ ಪ್ರಸ್ತಾಪಿಸಿ ವಿಸ್ಮಯ ಪಡುತ್ತಾ ಸ್ವಲ್ಪ ಹೊತ್ತಿನಲ್ಲಿಯೇ ಎಲ್ಲರೂ ನುಗ್ಗೆಹಳ್ಳಿಗೆ ಸೇರಿದರು. ಬೆಳಗಾಯಿತು. ಮಳೆ ಇನ್ನೂ ನಿಂತಿರಲಿಲ್ಲ. ರಾತ್ರಿಯ ಗಡಿಬಿಡಿಯಿಂದ ಬಳಲಿ ಬೆಂಡಾದ ಸುಬ್ಬಣ್ಣಗೌಡರು ಹಾಸಿಗೆಯ ಮೇಲೆ ಮಲಗಿಕೊಂಡು ರಾಮೇಗೌಡರು ಸಿದ್ದೇಗೌಡರೊಡನೆ ಹಿಂದಿನ ರಾತ್ರಿ ನಡೆದ ಸಂಗತಿಗಳನ್ನು ಕುರಿತು ಮಾತನಾಡುತ್ತಿದ್ದರು. ಅವರಿಗೆ ಸ್ವಲ್ಪ ದೂರದಲ್ಲಿ ಅಳುತ್ತಿದ್ದ ನಾಗನನ್ನು ತಿಮ್ಮು ಸೀತೆ ಇಬ್ಬರು ಸಮಾಧಾನ ಪಡಿಸುತ್ತಿದ್ದರು. ಸೀತೆ, ಅಳಬೇಡ ನಾಗ, ಅಪ್ಪ ಬರ್ತಾನೆ ಎಂದು ಅವನು ಕಣ್ಣೀರು ಒರೆಸಿದರು. ನಾಗ ಬಿಕ್ಕಿ ಬಿಕ್ಕಿ ಅತ್ತ. ತಿಮ್ಮು, ಲಿಂಗ ಬರ್ತಾನೋ ನಾಗ, ಅಳೋದ್ಯಾಕೋ, ಸುಮ್ಮನಿರೋ ಎಂದು ಸಂತೈಸುತ್ತಿದ್ದ. ಅಷ್ಟರಲ್ಲಿ ಹೊರ ಅಂಗಳದಲ್ಲಿ ಏನೋ ಗದ್ದಲವಾಗಿ ಲಿಂಗ ಬಂದ ಲಿಂಗ ಎಂಬ ಕೂಗು ಕೇಳಿಸಿತು. ಸುಬ್ಬಣ್ಣಗೌಡರು ಎದ್ದು ಹೊರಗೆ ಓಡಿದರು. ರಾಮೇಗೌಡರು ಮೊದಲಾದವರು ಅವರ ಹಿಂದೆಯೇ ನುಗ್ಗಿದರು. ತಿಮ್ಮು ಸೀತೆ ಇಬ್ಬರು ನಾಗನನ್ನು ಎಳೆದುಕೊಂಡು ಅಲ್ಲಿಗೆ ಓಡಿದರು. ವಾಸ್ತವವಾಗಿಯೂ ಲಿಂಗ ಬಂದಿದ್ದ. ನಾಗ ಅಪ್ಪ ಎಂದು ಓಡಿ ಹೋಗಿ ಅವನನ್ನು ತಬ್ಬಿಕೊಂಡ. ಲಿಂಗನ ಬಟ್ಟೆ ಬರೆಯೆಲ್ಲ ಒದ್ದೆಯಾಗಿ ಮೈಯೆಲ್ಲ ಕೆಸರಾಗಿತ್ತು. ಬಹಳ ಬಳಲಿ ಕಂಗೆಟ್ಟು ನಡುಗುತ್ತಿದ್ದ ಅವನನ್ನು ಒಳಗೆ ಕರೆದುಕೊಂಡು ಹೋಗಿ ಬೇರೆ ಬಟ್ಟೆ ಉಡಿಸಿ ಕಾಫಿ ತಿಂಡಿ ಕೊಟ್ಟು ಬೆಚ್ಚಗೆ ಮಲಗಿಸಿದರು. ಆಮೇಲೆ ಸುಬ್ಬಣ್ಣಗೌಡರು ಅವನ ಹಾಸಿಗೆ ಬಳಿ ಕುಳಿತು, ಲಿಂಗ, ಇದೇನು ಸಮಾಚಾರ ಎಂದರು. ಲಿಂಗ ಕಿರಿದನಿಯಿಂದ, ಹುಟ್ಟಾಗ್ತಾ ಇದ್ದೆ, ಒಂದ್ಸಲ ದೋಣಿ ಮೇಲೆ ಕೆಳಗಾಗಲಿಲ್ವೇ, ಹಾಗೂ ಮುಗ್ಗರ್ಸ್ ಹೊಳಗೆ ಬಿದ್ದೆ,
ದೋಣಿ ಹಿಡಿಯುವಷ್ಟರಲ್ಲಿಯೇ ಮುಂದಕ್ಕೆ ಹೋಯಿತು. ನಾನು ಸ್ವಲ್ಪ ದೂರ ಈಜ್ಕೊಂಡು ತೇಲ್ಕೊಂಡು ಹೋದೆ. ಏನೋ, ನನ್ನ ಅದೃಷ್ಟದಿಂದ ಕಾಲಿಗೆ ದಿಣ್ಣೆ ಸಿಕ್ಕಿತು. ಮರದ ದಿಣ್ಣೆ ಅಂತ, ಅದು ಮುಳುಗೋಲ್ಲ, ತೇಲುತ್ತೆ, ಅದ್ರ ಮೇಲೆ ಅದನ್ನು ಹಿಡ್ಕೊಂಡ್ರೆ ಉಳಿಬಹುದು ಅಂತ. ಅದೇನು ಸ ಮುಳುಗದವರು ಹುಲ್ಕಡ್ಡಿ ಸಿಕ್ಕರು ಹಿಡ್ಕೋತಾರೆ ತೆಲಗಾದೆ ಮಾತು. ಅದಕ್ಕೆ ಇರೋದು ಸೊಂಟದವರೆಗೂ ನೀರಿತ್ತು, ಹಾಗೆ ನಿಂತಿದ್ದೆ. ಬೆಳಗಾದ್ಮೇಲೆ ಹೊಳೆ ಇಳಿಯಿತು. ಏನೋ ನಿಮ್ಮ ಅನ್ನದ ಋಣ ಇನ್ನೂ ಇತ್ತು ನೋಡಿ. ಅವನೇನು ಮಾಡ್ತಿದ್ದಾನೆ, ಏನು ಮಾಡಿದೆ ಅನ್ನೋದನ್ನು ಮುಚ್ಚಾಕ್ತಾಯಿದ್ದಾನೆ ಅಂತ. ಅಂದರೆ ಅದನ್ನು ಹೇಳಬೇಕಾದ ವಿಷಯ ಅಲ್ಲ. ಸುಬ್ಬಣ್ಣಗೌಡರು ಮಾಡಿರೋ ಉಪಕಾರಕ್ಕೆ ಪ್ರತ್ಯುಪಕಾರ ನಾನು ಮಾಡಿದ್ದು. ಇಲ್ಲದೇ ದೋಣಿ ಮುಳಿ ಎಲ್ಲರೂ ಸತ್ತೋಗ್ತಿದ್ರು ಅಂತ ಅಷ್ಟೇ, ಅದನ್ನು ಹೇಳಲ್ಲ ಅವನು ಅಂತ. ಅದಕ್ಕೆ ಗೌಡರು, ಅಲ್ಲೋ, ಹುಟ್ಟು ಹಾಕ್ತಿದ್ದವನು ಮುಗಿಸ್ಬಿದ್ರೆ ಹುಟ್ಟು ದೋಣಿಗೆ ಬರುವುದು ಹೇಗೋ? ಏನೋ ಅಯ್ಯ, ದೇವರಿಗೆ ಗೊತ್ತು. ಮಧ್ಯಾಹ್ನ ಊಟ ಆದಮೇಲೆ ತಿಮ್ಮು ಸೀತೆ ಇಬ್ಬರು ನಾನು ಮೊದಲು ಹೇಳಿದ್ದು ಎಂದು ಚರ್ಚೆ ಮಾಡುತ್ತಿದ್ದರು. ನಾಗಮಾಲಿಗೆ ಬಂದು ಏನರೋ ಅದು ಎಂದರು. ತಿಮ್ಮು, ಮೊದಲು ನಾನು ಹೇಳಿದ್ದಮ್ಮ ಲಿಂಗ ಬರ್ತಾನೆ ಅಂತ. ಬೆಟ್ಟು ಕಟ್ಕೊಂಡಿದ್ದು ಮಕ್ಕಳು ಲಿಂಗ ಬರ್ತಾನೆ ಅಂತ. ಸೀತೆ, ಅಲ್ಲಮ್ಮ, ತಿಮ್ಮಣ್ಣಯ್ಯ ಬರೀ ಸುಳ್ಳ, ನಾನು ಮೊದಲು ಹೇಳಿದ್ದು. ಬೇಕಾದ್ರೆ ನಾಗನೇ ಕೇಳಮ್ಮ, ಅದು ಯಾರಾದರೂ ಹೇಳಿದ್ದಾಗಲಿ, ಅಂತೂ ಲಿಂಗ ಬಂದನಲ್ಲ ಅಷ್ಟೇ ಸಾಕು ಎಂದು ಹೇಳಿ ನಾಗಮ್ಮ ಒಳಗೆ ಹೋದರು ಅಂತ. ಅದಕ್ಕೆ ನಾನು ಹೇಳಿದೆ, ಈಗ ಏನಾಯಿತು ಅಂತಂದರೆ, ನಾನು ಮತ್ತೆ ಯಾರೂ ಅರಿಯದ ಗಿರಾ ಅಂತನ್ನುವಾಗ ಯಾರೂ ಅರಿಯದ ಅನ್ನೋ ಪದಕ್ಕೆ ಇರುವ ಅರ್ಥವನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿದರೆ ಸಾಕು. ನೀವು ಆಗಲೇ ಹೇಳಿದೆ, ದೊಡ್ಡ ಪರಾಕ್ರಮಿ ಅಂತ ಅರ್ಥ ಅಲ್ಲ. ಅವನು ಮಾಡಿದ ತ್ಯಾಗ ಇನ್ನೊಂದು, ಮತ್ತೊಂದು ಅದು ಏನೋ ಅಂದ್ಕೊಳ್ಳಿ, ಅದು ಅವನು ಯಾರಿಗೂ ಗೊತ್ತಾಗಲೇ ಇಲ್ಲ ಅಂತ ಅರ್ಥ ಅಷ್ಟೇ. ಆದರೆ ಶೀರ್ಷಿಕೆ ಕೊಡುವಾಗ ಆ ಅರ್ಥ ಬರೋ ಹಾಗಿದೆ. ಆಮೇಲೆ ಪ್ರಾಕೃತಿಕ ವಿಕೋಪದ ಬಗ್ಗೆ ಬರೀಬಹುದು. ಆಮೇಲೆ ಕುವೆಂಪು ಅವರ ಪ್ರಾಥಮಿಕ ಕೆರೆ ರಾಮಾಯಣ ದರ್ಶನ ಓದ್ದವ್ರಿಗೆ, ಅವರ ಕಾದಂಬರಿಗಳನ್ನು ಓದ್ದವ್ರಿಗೆ ಇದು ನೋಡಿದ್ರೆ ತುಂಬ ಸಪ್ಪೆ ಅನಿಸುತ್ತೆ. ಅಯ್ಯೋ, ಕುವೆಂಪು ಬರೆದಿದ್ದ, ಇದೇನು, ಇಷ್ಟೇನಾ ಅನಿಸುತ್ತೆ. ಮತ್ತು ಇವತ್ತು ನಾವು ಕರೋನೋತ್ತರ ದಿನಗಳಲ್ಲಿ ಪ್ರವಾಹನೂ ನೋಡಿಬಿಟ್ಟಿರೋದ್ರಿಂದ, ಆದರೆ ನಮಗೆ ಯಾಕೆ ಪ್ರವಾಹದ ಬಗ್ಗೆ ಅತಿಯಾದ ರಂಜಕತೆ ಇದೆ ಅನ್ನೋದಕ್ಕೆ ನಾನು ಮಾಧ್ಯಮಗಳ ಕಾರಣ ಅಂತ ಹೇಳಿದ್ದೀನಿ. ಪಾಪ ಅವರನ್ನ ಯಾಕೆ ಬಯ್ಯೋದು, ಸುಮ್ಮನೆ ಅವ್ರಿಗೂ ಹೊಟ್ಟೆಪಾಡು ಏನೋ ಮಾಡ್ತಾರೋ ಮಾಡ್ಕೊಳ್ಳಿ. ಅಲ್ಲ, ಇವೆಲ್ಲ ಮೊದಲಿಂದ ಇದ್ದವೆ, ಈಗ ಜಾಸ್ತಿ ಆಗಿವೆ. ಅದು ಹಾಗೆಯೇ ಜನಸಂಖ್ಯೆ ಜಾಸ್ತಿ ಆದ ಹಾಗೆ ಅನೇಕ ವಿಷಮಗಳು ಬದಲಾವಣೆ ಆಗುತ್ತೆ ಭೂಮಿನಲ್ಲಿ. ಆದ್ದರಿಂದ ಕುವೆಂಪು ಅವರ ಅಷ್ಟೇನು ಮುಖ್ಯವಲ್ಲದ ಈ ಕಥೆಯನ್ನು ಇಷ್ಟು ಮಟ್ಟಿಗೆ ನಾವು ವಿಶ್ಲೇಷಿಸ್ಬೋದು. ನಮಸ್ಕಾರ.